Excuse me. Can you tell me where is this place? I don't know. Bhai sahab, ye pata aap jante hain? In the address, kepri pono? ఈ అడ్రస్ ఎట్లా పోవాలి చెప్తారా? అవర్ బ్యాక్ తతే ప్రచుర్ పశాచె ఒటాకే బేర్ కర్తా హోబె వాట్ ఇస్ హి సే ఏ పాలా ఐసా బోల్తా హై ఏయ్ कुछ भी नहीं रहे इसके वजह से कितना मार खाना पड़ा साला कुमार ले लो सर माफ कीजिए ಆ ಬ್ರಿಟಿಷ್ನವ್ರು ಬಿಟ್ಟವ್ರೆ ಒಳ್ಳೆ ಮಾತು ಸಾರಿ ಅಲ್ಲ ಮಾಡೋ ತಪ್ಪಲ್ಲ ಮಾಡಿಬಿಟ್ಟು ಸಾರಿ ಹೇಳಿದ್ರೆ ಆಯ್ತಾ ಯುನೋ ಸಾರಿ ವೋಂಟ್ ಮೇಕ್ ಎ ಡೆಡ್ ಮ್ಯಾನ್ ಅಲೈವ್ ಐ ನೋ ಇಟ್ ಸರ್ ನಿಜವಾಗ್ಲೂ ಸಾರಿ ಸರ್ ನಾ ಕಲ್ಲೊಡ್ದಿದ್ದ ಬ್ರಿಟಿಷ್ನವ್ನ ಟೋಪಿಗೆ ಸಡನ್ ಆಗಿ ನೀವು ಅಡ್ಡ ಬಂದ್ಬಿಟ್ರಿ ಇಲ್ಲಾಂದ್ರೆ ಇಷ್ಟೊತ್ತಿಗೆ ಆ ಬ್ರಿಟಿಷ್ನವ್ನ ಟೋಪಿ ಹಾರ್ ಹೋಗ್ತಿತ್ತು ಆ ಬ್ರಿಟಿಷ್ನವ್ರ ಮೇಲೆ ಕೋಪನ ಈ ಬಡಪಾಯಿ ಮೇಲೆ ತೋರಿಸ್ಬೋದಾ ಆ ವೇಷದಲ್ಲಿರೋನು ನಮ್ಮ ಇಂಡಿಯನ್ ತಾನೆ ಗೊತ್ತು ಸರ್ ಅದಕ್ಕೆ ಅವ್ನ್ ಟೋಪಿ ಗುರಿ ಇಟ್ಟಿದ್ದು ಹಾ ತಗಿ ತಗಿ ಒಂದ್ ರೂಪಾಯಿ ತಗಿ ಯಾಕೆ ಒಂದ್ ರೂಪಾಯಿ ಇವ್ನ್ ಬೆಟ್ನ ಸೋದ್ಬಿಟ್ಟ ಹಾ ನಾನ್ ಕೊಡಲ್ಲ ಇವ್ರ ಅಡ್ಡ ಬಂದಿದ್ದಕ್ಕೆ ತಾನೆ ನನ್ ಗುರಿ ತಪ್ಪಿದ್ದು ನನ್ ಗುರಿ ಯಾವತ್ತೂ ತಪ್ಪಲ್ಲ ಇವಾಗ ನೋಡ್ಮಾ 2 ರೂಪಾಯಿ ಬೆಟ್ಟ 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 ಹೇಳು ಬೆಟ್ಟು ಬೆಟ್ಟ 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 ಹೇಳು ಆಯ್ತು ಬೆಟ್ ನಾನೇನ್ ಪ್ರಶ್ನೆಗೆ ಉತ್ತರ ಕೊಟ್ರೆ ನೀ ನನಗೇನ್ ಕೊಡ್ತೀಯಾ ಐಸ್ ಕ್ರೀಮ್ ಕೇಳೋದೇ ಇಲ್ಲ ಓಕೆ ಅದೆಲ್ಲ ಏನು ಬೇಕಾಗಿಲ್ಲ
ಪ್ರಶ್ನೆ ಕೇಳು. ವರ್ಲ್ಡ್ ನಲ್ಲಿ ಡೇಂಜರ್ ಸಿಟಿ ಯಾವುದು? ಮೆಕ್ಸಿಕೋ? ನೋ. ಬಾಗ್ದಾದ್? ನೋ ನೋ. ಬ್ಯಾಂಗ್ಲೂರ್. ಅಯ್ಯೋ ದಟ್ ಪಾಪ. ವರ್ಲ್ಡ್ ನಲ್ಲಿ ಡೇಂಜರ್ ಸಿಟಿ ಎಲೆಕ್ಟ್ರಿಸಿಟಿ. ಹೌದೌದು, ಮರ್ತೇ ಹೋಗಿತ್ತು. ನೆಕ್ಸ್ಟ್ ಕ್ವಶನ್. ಎಲ್ಲಿ ಎಲ್ಲಿ ಐಸ್ ಕ್ರೀಮ್ ಬರ್ಲಿ, ಐಸ್ ಕ್ರೀಮ್ ಬರ್ಲಿ, ಬೇಗ ಬೇಗ. ಆಯ್ತು. ಎಲ್ಲಿ ಕೊಡು ಕೊಡು ಕೊಡು. ಟೇಕ್ ಇಟ್. ಪಾಪಾ ಸೆಕೆಂಡ್ ಕ್ವಶನ್. ಎಲ್ಲಾ ಜಾಮು ತಿನ್ಬೋದು, ಒಂದ್ ಜಾಮ್ ಮಾತ್ರ ತಿನ್ನಕ್ಕಾಗಲ್ಲ, ಯಾವ್ದದು? ಚಿಲ್ಲಿ ಜಾಮ್. ಅಯ್ಯೋ ಪೆದ್ದು, ಚಿಲ್ಲಿ ಸಾಸ್ ತಿನ್ನಲ್ವಾ? ಮತ್ತೆ ಯಾವ ಜಾಮು? ಟ್ರಾಫಿಕ್ ಜಾಮ್. ಯಾರಾದ್ರೂ ಟ್ರಾಫಿಕ್ ಜಾಮ್ ನ ತಿನ್ನಕ್ಕಾಗತ್ತಾ? ಓ ಹಾ, ಬರ್ಲಿ ಬರ್ಲಿ, ಐಸ್ ಕ್ರೀಮ್ ಬರ್ಲಿ. ವೆನಿಲ್ಲಾ ಫ್ಲೇವರ್ ಸರಿನಾ? ಒನ್ ಮೋರ್ ಕ್ವೆಶನ್ ಪಪ್ಪ. ಬೇಡ ಪುಟ್ಟ, ನಾ ಸೋಲ್ತೇನೆ ಇರ್ತೀನಿ. ನೋ ಮೋರ್ ಕ್ವೆಶನ್ಸ್, ಓಕೆ? ಐಸ್ ಕ್ರೀಮ್ ಬೇಡ, ಸುಮ್ನೆ ಕೇಳ್ತೀನಿ ಪಪ್ಪ. ಆಲ್ ರೈಟ್, ಕೇಳು. ಏನ್ ಕ್ವೆಶನ್? ಮತ್ತೆ ಬೆಟ್ಟ, ಇನ್ನೇನ್ ಮಾಡಿದ್ ನಿನ್ ಮಗಳ ಜೊತೆಲಿ? ಏನು, ನಿನ್ ಮಗಳ ಬರ್ತ್ಡೇಗೆ ಇಡೀ ಬೆಂಗಳೂರು ಸಿಟಿನ ಕರೆದ್ಬಿಟ್ಟ? ನಾವ್ ಫ್ರೆಂಡ್ಸ್ ಅನ್ ಕರೆಯೋದೇ ವರ್ಷಕ್ಕೆ ಒಂದ್ಸರಿ, ಚುಮ್ಮಿ ಬರ್ತ್ಡೇಗೆ. ಒಬ್ಬರನ್ನ ಕರೆದು ಒಬ್ಬರನ್ನ ಬಿಡಕ್ಕಾಗತ್ತ ಹೇಳಿ? ಅದು ಯಾರನ್ನ ಕರಿತೀಯೋ ಯಾರನ್ನ ಬಿಡ್ತೀಯೋ ತಗೋ. ನನ್ನ ಬಜೆಟ್ ಇಷ್ಟು, ಅದ್ ಹೇಗ್ ಮ್ಯಾನೇಜ್ ಮಾಡ್ತೀಯೋ ಅದನ್ನ ಸೇರಿ. ನೀವೇನು ಹೆದ್ರಕೋಬೇಡಿ, ನಿಮ್ ಬಜೆಟ್ ಅಂತೂ ಮೀರಲ್ಲ. ಥ್ಯಾಂಕ್ ಯು ಸ್ವೀಟರ್. ಪುಟ್ಟಿನ ಕರ್ಕೊಂಡು ಮನೆಗೆ ಹೋಗು, ನಾ ಚುಮ್ಮಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ತಗೊಂಬತ್ತೀನಿ. ಓಕೆ ಬಾಯ್ ಪಪ್ಪ. ಬಾಯ್ ಚುಮ್ಮಿ. ಮನುಷ್ಯ, ಡೋಂಟ್ ಮೂವ್, ಸ್ಟಾಪ್. ನಿನಗೆ ನಿನ್ ಹೆಂಡತಿ ಮಗು ಜೀವಂತವಾಗಿ ಬೇಕಿದ್ರೆ ಆಚೆ ಈಚೆ ನೋಡದೆ ಬಾ. ಕಮ್ ಆನ್ ಮೂವ್. ಐ ಸೇ ಮೂವ್, ಮೂವ್. ಕಮ್ ಆನ್, ಗೆಟ್ ಆನ್, ಔಟ್, ಔಟ್, ಮೂವ್. ಐ ಸೇ ಮೂವ್. ಮತ್ತೆ ನನ್ನ ಗನ್ ಪಾಯಿಂಟ್ ಕರ್ಕೊಂಡ್ ಬರ್ತಾನೆ. ಮನುಷ್ಯ, ನಿನಗೇನು ಆಗಿಲ್ಲ ತಾನೆ? ಚುಮ್ಮಿಯಲ್ಲಿ ಅವ್ನು ಯಾರು ಅಂತ ತಿಳ್ಕೊಂಡಿದ್ದೀರಾ? ಯಾರು? ನಾನು ಅವಾಗವಾಗ ಹೇಳ್ತಿರ್ಲಿಲ್ವಾ, ಡೆಲ್ಲಿಲಿ ಅರವಿಂದ್ ಅಂತ. ಅರವಿಂದ್ ಇಸ್ ಮೈ ಕಸನ್ ಆನಂದ್. ಇಸ್ ನಾಟ್ ಓನ್ಲಿ ಮೈ ಕಸನ್, ಮೈ ಕ್ಲಾಸ್ಮೇಟ್, ಮೈ ವೆಲ್ ವಿಶರ್, ಮೈ ಗೈಡ್. ಅಷ್ಟು ಮಾತ್ರ ಅಲ್ಲ, ಇಸ್ ಜೆಮ್ ಆಫ್ ಅ ಪರ್ಸನ್. ಐ ಆಮ್ ಸಾರಿ ಮಿಸ್ಟರ್ ಅರವಿಂದ್, ನೈಸ್ ಮೀಟಿಂಗ್ ಯು. ಇದೇನ್ ಕೈಯ ಕಬ್ಣನ? ಇನ್ನೊಂದ್ ಏಟ್ ಏನಾದ್ರೂ ಬಿದ್ದಿದ್ರೆ ಅಷ್ಟೇ. ಹೊಡಿಬೇಕಾದ್ರೆ ಈ ಕೈ ಕಬ್ಳಾನೆ, ಪ್ರೀತಿಯಿಂದ ಕೊಡ್ಬೇಕಾದ್ರೆ ಹೂ ಹೊರಗಿನ ಕೊಡಿ. ಪ್ಲೆಷರ್ ಇಸ್ ಮೈನ್. ಬ್ಯಾಂಗ್ಳೂರಿಗೆ ಬಂದ್ ಕೂಡ್ಲೇ ಇವಳಗ್ ಮದ್ವೆ ಆಯ್ತು ಗೊತ್ತಾಯ್ತು. ವಿತ್ ಇನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ನಿಮ್ ಮನೆ ಕಂಡು ಹಿಡಿದಿದ್ದೀನಿ ಗೊತ್ತಾ? ವಾಟ್ ಅರವಿಂದ್, ನನ್ ಗಂಡಂಗ್ ಶಾಕ್ ಕೊಡ್ತೀನಿ ಅಂತ ಹೇಳಿ ಇದೇ ನೀನ್ ಮಾಡ್ಕೊಂಡಿದ್ದು? ದಟ್ಸ್ ಅ ಥ್ರಿಲ್. ಅದ್ ಸರಿ ಮನುಷ್ಯ, ಬರ್ತ್ಡೇಗ್ ಅಂತ ಮನೇಲಿ ಎಲ್ಲಾರು ಕರೆದ್ಬಿಟ್ಟು ನನಗೂ ಹೇಳಿದೆ ನೀನ್ ಇಲ್ಲಿ. ಓ ಅದಾ, ಒಳಗ್ ಬನ್ನಿ ಗೊತ್ತಾಗತ್ತೆ. ಕಮ್. ಏನಿದೆಲ್ಲ ನಾ ಕೊಟ್ಟಿದ್ರಲ್ಲಿ, ಇದನ್ನ ಹೇಗ್ ಸಾಧ್ಯವಾಯ್ತು? ಅಯ್ಯೋ ಈ ಅರೇಂಜ್ಮೆಂಟ್ಸ್ ಎಲ್ಲ ಅರವಿಂದೆ. ಚುಮ್ಮಿ ಬರ್ತಡೆ ಅಂತ ಗೊತ್ತಾದ ತಕ್ಷಣ ನಾನು ಬೇಡ ಬೇಡ ಅಂತ ಹೇಳಿದ್ರು, ಗ್ರ್ಯಾಂಡ್ ಆಗಿರ್ಲಿ ಅಂತ ಇವನೇ ಅರೇಂಜ್ ಮಾಡಿದಾನೆ. ಫ್ಯಾಂಟಾಸ್ಟಿಕ್ ಅಲ್ಲ? ಹೌ ಇಸ್ ಇಟ್ ಮಿಸ್ಟರ್ ಆನಂದ್? ಪಪ್ಪ ಪಪ್ಪ ಇಲ್ಲಿ ನೋಡು, ನನ್ ಡ್ರೆಸ್ ಚೆನ್ನಾಗಿದ್ಯಾ? ಅಂಕಲ್ ಪ್ರೆಸೆಂಟ್ ಮಾಡಿದ್ದು ಚೆನ್ನಾಗಿದೆಯಲ್ಲ ಹೇಳು ಪಪ್ಪ, ಚೆನ್ನಾಗಿದ್ಯಾ? ಒಂದ್ ನಿಮಿಷ ಬನ್ನಿ. ಯಾಕೆ ಬನ್ನಿ ಚುಮ್ಮಿ? ಬಾಯ್ಲಿ ಬಾಯ್ಲಿ. ಹ್ಯಾಪಿ
ಹ್ಯಾಪಿ ಹ್ಯಾಪಿ. ಏನ್ ಮನುಷ್ಯ ನೋಡಿ, ಇದು ಅರವಿಂದ್ ನಿಮಗೋಸ್ಕರ ತಂದಿರೋ ಪ್ರೆಸೆಂಟೇಶನ್, ತಗೊಳ್ಳಿ ಹಾಕು ಮನೆ ಹಾಕೊಳ್ಳಿ. ಆನಂದ್ ಮನುಷ್ಯ, ನಾನು ಇದೆಲ್ಲ ಇಡ್ಸಲ್ಲ ಅಂತ ನಿನ್ಗೆ ಗೊತ್ತು, ನನಗೆ ಈ ಡ್ರೆಸ್ ಸಾಕು ನಡಿ. ಎಲ್ರೆದ್ರು ಸೀನ್ ಕ್ರಿಯೇಟ್ ಮಾಡಬೇಡಿ ಮನುಷ್ಯ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ಪ್ಲೀಸ್ ತಗೊಳ್ಳಿ, ಹಾಕೊಂಡು ಬನ್ನಿ ಪ್ಲೀಸ್. ಅಂಕಲ್ ಅಂಕಲ್ ಕೇಕ್ ಕಟ್ ಮಾಡೋಣವಾ? ಪಪ್ಪ ಮಮ್ಮಿ ಕರೀದೆ ಕೇಕ್ ಕಟ್ ಮಾಡ್ತೀಯಾ? ಮಾರ್ವೆಲಸ್. ಅರವಿಂದ್ ಸೆಲೆಕ್ಷನ್ ಅಂದ್ಮೇಲೆ ಕೇಳ್ಬೇಕಾ, ವೆದರ್ ಇಟ್ ಇಸ್ ಅ ಕ್ಲಾತ್ ಆರ್ ಲೈಫ್ ಮ್ಯಾಟರ್, ಹಿ ಚೂಸಸ್ ದ ಬೆಸ್ಟ್. ರಿಯಲಿ ಅರವಿಂದ್ ಇಸ್ ಅ ಜೀನಿಯಸ್ ಗೈ. ಪಪ್ಪ ಪಪ್ಪ ಎಲ್ರು ಕಾಯ್ತಿದ್ದಾರೆ, ಬಾ ಪಪ್ಪ. ಪಾಪಪ್ಪ ಕೇಕ್ ಕಟ್ ಮಾಡೋಣ. ಬಾ ಅನಂತ್, ಈ ಸೂಟಲ್ಲಿ ನೀವು ತುಂಬಾ ಚೆನ್ನಾಗಿ ಕಾಣ್ತೀರಾ, ವಂಡರ್ಫುಲ್. ನಿಂಗ್ ಸ್ವಲ್ಪನೂ ಬುದ್ಧಿ ಇಲ್ಲ, ಯಾರಾದ್ರೂ ಗಂಡನ ಮುಂದೆ ಬೇರೆ ಗಂಡಸನ್ನ ಹೊಗಳ್ತಾರೇನೆ? ಈ ಗಂಡಸರ ಮನಸ್ಸಿನಲ್ಲಿ ಒಂದು ಚಿಕ್ಕ ಸಂಶಯ ಬಂತು ಅಂದ್ರೆ ಮುಗೀತು, ಸಂಸಾರ ದೋಣಿನೇ ಮುಳುಗೋಗುತ್ತೆ. ಅದಕ್ಕೆ ನಿನ್ ಎದುರಿಗಿರೋ ನಾನೇ ಸಾಕ್ಷಿ. ಒಂದು ಚಿಕ್ಕ ಸಂಶಯ ನನ್ ಜೀವನನ ಏನೆಲ್ಲ ಮಾಡ್ಬಿಡ್ತು. ಹುಚ್ಚಿ, ನಾನು ನನ್ ಮೇಲೆ ಸಂಶಯ ಪಟ್ಟ ದಿನ ಪ್ರಳಯ ಆಗತ್ತೆ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಕರ್ನಾಟಕ ಲಾಟ್ರಿ, ಒಂದೇ ಒಂದ್ ಟಿಕೆಟ್ ತಗೊಳ್ಳಿ. ಈ ಕುರುಡನ ಊಟದ ದಾರಿ ಮಾಡಿ, ಮೂರ್ ದಿನದಿಂದ ಊಟ ಇಲ್ಲ. ಒನ್ ಟಿಕೆಟ್ ತಗೊಳ್ಳಿ, ಒಂದೇ ಒಂದ್ ಟಿಕೆಟ್ ತಗೊಳ್ಳಿ. ಹತ್ತು ರೂಪಾಯಿ, ಹತ್ತು ರೂಪಾಯಿ ಟಿಕೆಟ್. ಲಾಟ್ರಿ ಲಾಟ್ರಿ, ಹತ್ತು ರೂಪಾಯಿ ಒಂದ್ ಟಿಕೆಟ್ ಲಾಟ್ರಿ. ಹೇಳಿ ವಿ ಎಂಜಾಯ್ಡ್ ಅಲ್ಲ? ಯೆಸ್, ನೈಸ್ ಈವ್ನಿಂಗ್. ಪಪ್ಪಾ ಇಲ್ಲಿ ನೋಡು ಚುಮಿ, ಲಾಟ್ರಿ ಟಿಕೆಟ್ ತಗೊಂಡೆ, ನಾನು ದುಡ್ಡು ಕೊಟ್ಟಿದ್ದು, ಐಸ್ ಕ್ರೀಮ್ ತಗೋ ಅಂತ. ಇಲ್ಲ ಪಪ್ಪ, ಒಬ್ರು ಅಂಕಲ್ಲು ಊಟಕ್ಕಿಲ್ಲ ಅಂತಿದ್ರು, ಅದಕ್ಕೆ ನಾನು ದುಡ್ಡು ಕೊಟ್ಟೆ, ಈ ಚೀಟಿ ಕೊಟ್ರು. ತಪ್ಪಾ? ನೀನ್ ದುಡ್ಡು ಕೊಟ್ಟಿದ್ ತಪ್ಪಲ್ಲ, ಲಾಟ್ರಿ ಟಿಕೆಟ್ ತಗೊಂಡು ಬೇರೆ ದುಡ್ಡಿಗೆ ಆಸೆ ಪಟ್ಟಿದ್ ತಪ್ಪು. ಇದನ್ನ ತಗೊಂಡೋಗಿ ಆ ಅಂಕಲ್ಗೆ ವಾಪಸ್ ಕೊಡು. ಸರಿ ಪಪ್ಪ. ದುಡ್ಡು ಕೊಟ್ಮೇಲೆ ಯಾಕೆ ವಾಪಸ್ ಮಾಡ್ಬೇಕು? ನಿಮಗ್ ಬರೆದಿದ್ರೆ ಬಿಡಿ, ನಾನು ಇಟ್ಕೊಳ್ತೀನಿ. ಎಕ್ಸಾಕ್ಟ್ಲಿ, ಯಾರ ಅದೃಷ್ಟ ಹೇಗಿರುತ್ತೋ. ಮೊದ್ಲೇ ಅರವಿಂದ್ ಇಸ್ ಎ ಲಕ್ಕಿಯೆಸ್ಟ್ ಪರ್ಸನ್. ಹಾಯ್. ಹಾಯ್ ಪಪ್ಪ, ಹೌ ಆರ್ ಯು? ಫೈನ್. ಏನಿದೆಲ್ಲ, ಹೊಸ ಕಾರ್ ತಗೊಂಡ್ರಾ? ಹೊಸ ಕಾರ್ ತಗೊಂಡಿರೋದೇನೋ ನಿಜ, ಆದ್ರೆ ನಂದಲ್ಲ, ನಿಮ್ದು. ನಂದ? ಹೇಳಿ, ಟ್ರೀಟ್ ಯಾವಾಗ? ಏನ್ ಹೇಳ್ತಿದ್ರ ನೀವು? ಈ ಕಾರ್ ನಮ್ದೇ ಪಪ್ಪ, ಲಾಟ್ರಿ ಟಿಕೆಟ್ ಅಲ್ಲಿ ಬಂದಿತ್ತು. ನಾನ್ ಡೈಲಿ ಸ್ಕೂಲ್ಗೆ ಈ ಕಾರಲ್ಲೇ ಹೋಗೋದು. ಹೌದ್ರಿ, ಚುಮ್ಮಿ ಲಾಟ್ರಿ ಟಿಕೆಟ್ ತಂದಾಗ ಮುಖ ಸಿಂಡಿಸಿದ್ರಲ್ಲ, ಈಗ ನೋಡಿ ಎಷ್ಟಿನ ಕಾರ್ ಬಂದಿದೆ. ರಿಯಲಿ ಆನಂದ್, ಯು ಆರ್ ಎ ವೆರಿ ಲಕ್ಕಿ ಮ್ಯಾನ್. ಒಳ್ಳೆ ಹೆಂಡತಿ, ಮುದ್ದಾದ ಮಗಳು, ಕಾರು, ನಿಜವಾಗ್ಲೂ ನಿಮ್ಮನ್ನ ನೋಡ್ತಾ ಇದ್ರೆ ಹೊಟ್ಟೆ ಕಿಚ್ಚಾಗತ್. ಆಫೀಸ್ ಇಂದ ಬಂದ್ಮೇಲೆ ಕಾಫಿ ಗಿಫಿ ಕುಡಿದ್ರ? ಇಲ್ಲ ಬೈಕ್ ಬರ್ಸ್ತಾ ಕೂತ್ ಬಿಟ್ರ? ಒಳಗ್ ಬನ್ನಿ, ಕಾಫಿ ಕೊಡ್ತೀನಿ. ಕಮ್ ಆನ್ ಪಪ್ಪ, ನಂದಿಲ್ಲೇ ಕಾರ್ ಹತ್ರ ಆಟ ಆಡ್ತಿರ್ತೀನಿ. ಮನುಷ್ಯ, ನನ್ ಕಾಫಿಲ್ ಸಕ್ಕರೆ ಜಾಸ್ತಿ ಬೇಕು. ಅರವಿಂದ್, ನಿಮ್ ಮನಸ್ಸಲ್ಲಿ ನಮ್ಮನ್ನ ಏನ ತಿಳ್ಕೊಂಡಿದ್ದೀರಾ? ಅರ್ಥವಾಗ್ಲಿಲ್ಲ. ಅರ್ಥ ಇಷ್ಟೇನೆ, ನಾವು ಸುಖವಾಗಿದ್ದೀವಿ,
ನಮ್ ಸಂತೋಷಕ್ಕೆ ಬೇಕಾದಷ್ಟು ಅನುಕೂಲ ನಮಗಿದೆ. ನೋಡಿ, ನೀವು ಮನುಷ್ಯ ರಿಲೇಟಿವ್ಸ್ ನಿಜ, ಆದ್ರೆ ನಿಮ್ ದಾರಾಳ್ತನ ನಮ್ ನೆಮ್ಮದಿನ ಹಾಳು ಮಾಡಬಾರ್ದು. ಆನಂದ್, ಹೌದು ಅರವಿಂದ್, ನೀವು ಚಿಕ್ಕ ಪುಟ್ಟ ಉಡುಗೊರೆ ಕೊಟ್ಟಾಗ ನಾ ಸುಮ್ಮನೆ ಇದ್ದೆ, ಆದ್ರೆ ಈ ರೀತಿ ಬೆಲೆ ಬಾಳ ಕಾರು. ಅದು ನಿಮ್ದೇ ಕಾರು ಆನಂದ್, ನಿಮ್ ದುಡ್ಡಲ್ಲಿ ತಗೊಂಡ್ರೆ ಲಾಟರಿ ಟಿಕೆಟ್ಗೆ ಬಹುಮಾನವಾಗಿ ಬಂದಿರೋದು. ಈ ಸಲದ ಕರ್ನಾಟಕ ಬಂಪರ್ ಎಸ್ಟೀಮ್ ಕಾರು ಬೀದರ್ಗ್ ಹೋಗಿದೆ. ಬೀದರ್ಗ್ ಹೋಗಿರೋ ಎಸ್ಟೀಮ್ ಬೆಂಗಳೂರು ರಿವರ್ಸ್ ಹೇಗ್ ಬಂತು? ಅದು ಅದು ನನ್ನ ಉದ್ದೇಶ. ನಿಮ್ ಉದ್ದೇಶ ಒಳ್ಳೇದೇ ಇರ್ಬೋದು, ಅದನ್ನ ಪ್ರಶ್ನೆ ಮಾಡ್ತಿಲ್ಲ. ಡೋಂಟ್ ಫೀಲ್ ಬ್ಯಾಡ್, ನನಗೆ ಇದೆಲ್ಲ ಹಿಡ್ಸಲ್ಲ. ದಯವಿಟ್ಟು ಇನ್ ಮುಂದಕ್ಕೆ ಯಾವತ್ತು ಈ ರೀತಿ ಹುಡುಗರುಗಳನ್ನ ಕೊಡೋಕೆ ಪ್ರಯತ್ನ ಪಡಬೇಡಿ. ನೋಡಿ, ಆಸ್ ಅ ಫ್ರೆಂಡ್, ಆಸ್ ಅ ರಿಲೇಟಿವ್, ಆಸ್ ಅ ವೆಲ್ ವಿಶರ್, ಯು ಆರ್ ಆಲ್ವೇಸ್ ವೆಲ್ಕಮ್ ಟು ಮೈ ಹೌಸ್. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಐ ಆಮ್ ಸಾರಿ ಆನಂದ್, ಡೋಂಟ್ ಮಿಸ್ಟೇಕ್ ಮೀ. ಇಟ್ಸ್ ಆಲ್ ರೈಟ್. ಯಾಕೆ? ಸಿ ಯು ಸಮ್ ಅದರ್ ಟೈಮ್. ಪ್ಲೀಸ್ ಡು ಕಮ್ ಅಗೇನ್. ಶೂರ್. ಅರವಿಂದ್, ಕಾಫಿ ಕುಡಿದೆ ಹೋಗ್ತಿದ್ಯಲ್ಲ. ಅಯ್ಯೋ, ಕಾಫಿ ಗಿಫಿ ಏನು ಬೇಡ ಮನುಷ್ಯ, ಅದು ಅರ್ಜೆಂಟ್ ಆಗಿಲ್ಲ ಹೋಗ್ಬೇಕಾಗಿತ್ತು, ಮರ್ತು ಬಿಟ್ಟಿದ್ದೆ. ಬಾಯ್. ಯಾಕ್ರಿ ಅರವಿಂದ್ ಮನ್ಸಿಗೆ ಬೇಜಾರಾಗೋಗಿ ಮಾತಾಡಿದ್ರಿ? ಅದಕ್ಕೆ ಅವ್ನು ಬೇಗ ಹೊರಟೋದ? ನಾನೇನ್ ಹೇಳ್ದೆ ಅರ್ಥ ಮಾಡ್ಕೊಳ್ಳಿ ಅಂದೆ. ನೀನು ಅಷ್ಟೇ, ಬರ್ತ್ ಡೇ ದಿವಸನ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು. ನನ್ಗೆ ಇದೆಲ್ಲ ಹಿಡ್ಸೋಲ್ಲ. ಯಾವ್ದು? ಅರವಿಂದ್ ನಮ್ಮ ಮನೆಗೆ ಬರೋದಾ? ನಾ ಅರವಿಂದ ಈ ಮನೆಗೆ ಬರಬೇಡ ಅಂತ ಹೇಳಿಲ್ಲ, ಈ ರೀತಿ ಹುಡುಗರುಗಳನ್ನ ಕೊಡಬೇಡ ಅಂತ ಹೇಳಿದೆ. ಅವನ್ ಮನಸ್ಸೇ ಅಂಥದ್ದು ರೀ. ನಾವು ಚಿಕ್ಕ ವಯಸ್ಸಿನಿಂದ ಒಟ್ಟಿಗೆ ಬೆಳೆದವರು, ಅವನು ನಮ್ಮ ಫ್ಯಾಮಿಲಿಯಲ್ಲಿ ಒಬ್ನಾಗಿದ್ದ. ಏನೋ ನಾವು ಸುಖವಾಗಿರ್ಲಿ ಅಂತ. ಅಂದ್ರೆ ಇವಾಗ ನಾವು ಸುಖವಾಗಿಲ್ಲ ಅಂತನ? ಹಾಗಲ್ಲ ರೀ. ನೋಡು ಮನುಷ್ಯ, ನಮ್ ಸಂಪಾದನೆಯಲ್ಲಿ ನಾವು ಸುಖ ಕಾಣಬೇಕು. ಯಾವ ಸ್ವಾಭಿಮಾನಿನ ಬೇರೆಯವ್ರ ವಸ್ತುಗಳಿಂದ ಸಂತೋಷ ಪಡೋದಿಲ್ಲ. ಅರ್ಥ ಮಾಡ್ಕೊಳ್ತಾ ತಿಳ್ಕೊಂಡಿದ್ದೀನಿ. I'm sorry. I'm also sorry. Manisha, ನನ್ನ ಮದುವೆ ಆಗಿದ್ದಕ್ಕೆ ಈಗ ನೀನು ಪಶ್ಚಾತ್ತಾಪ ಪಡ್ತಿದ್ಯಾ? ಹೇಳು ಮನೆ, ಪಶ್ಚಾತ್ತಾಪ ಪಡ್ತಿದ್ಯಾ? ಹೇಳು ಮನೆ. ಅರವಿಂದ್ ಕೊಟ್ಟಿದ್ದ ಕಾರಣ ನಾನು ತಗೊಳ್ಳ ಅಂತ ತಾನೆ ನಿನ್ ಕೋಪ ಪಶ್ಚಾತ್ತಾಪ? ಪಶ್ಚಾತ್ತಾಪ ಅದಕ್ಕಲ್ಲ ರೀ, ನೀವ್ ಈ ರೀತಿ ಕೇಳಿದ್ರಲ್ಲ ಇದಕ್ ಪಶ್ಚಾತ್ತಾಪ ಪಡ್ತಿದ್ದೀನಿ. ಮನುಷ್ಯ, ಒಂದೊಂದ್ಸರಿ ಪ್ರೀತಿ ಪ್ರೇಮದ ಮಲ್ಲನಿದ್ದಾಗ ಯಾವುದೋ ಒಂದು ವಸ್ತುವಿನ ಅವಶ್ಯಕತೆ ಕಂಡು ಬಂದಿರಲ್ಲ, ಆದ್ರೆ ಮುಂದಕ್ಕೆ ಯಾವತ್ತಾದ್ರೂ ಒಂದ್ ದಿವಸ ಅದಿದ್ರೆ ಚೆನ್ನಾಗಿತ್ತು, ಇದಿದ್ರೆ ಚೆನ್ನಾಗಿತ್ತು ಅಂತ ಆಸೆಗಳು ಹುಟ್ಕೊಳ್ಳೋದು ಸಹಜ. ನಿಮ್ ಕೈ ಎಳೆದು ಮೀರಿರೋದನ್ನ ನಾನು ಯಾವತ್ತಾದ್ರೂ ಕೇಳಿದ್ದೀನ? ಚಚೆ, ಅದಕ್ಕಲ್ಲ, ನಿನ್ನ ಆಸೆ ಆಕಾಂಕ್ಷೆಗಳು ನನ್ನ ಸಂಪಾದನೆ ಮಟ್ಟನ ಮೀರಿ ಹೋಗ್ತಿದ್ಯೇನೋ ಅನಿಸ್ತಾ ಇದೆ. ಲಕ್ಸುರಿ ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ, ಆದ್ರೆ ನಮ್ಮ ಶ್ರಮದಿಂದ ಅದು ನಮಗೆ ಸಿಕ್ತಾಗ್ಲೇ ಅದಕ್ಕೊಂದು ಅರ್ಥ. ಹಂಗೆ ನರ್ಮನೆ ಯಾವತ್ತೂ ಸಂತೋಷ ಕೊಡೋದಿಲ್ಲ ಮನೆ. ಆನಂದ್, ಅಂತ ವಸ್ತುಗಳನ್ನ ನಾನೇ ನೋಡ್ದಿರೋಳಲ್ಲ,
ಆ ವಸ್ತುಗಳ ಮೇಲೆ ಆಸೆ ಇದ್ದಿದ್ರೆ ಅವನ್ನೆಲ್ಲ ಬಿಟ್ಟು ಬಂದು ನಿಮ್ಮನ್ ಮದುವೆ ಆಗ್ತಿದ್ದ ಆನಂದ್. ನಿಮ್ ಮನ್ಸಕ್ ಬೇಜಾರಾಗಿದ್ರೆ ಕ್ಷಮಿಸಿ, ಐ ಆಮ್ ಸಾರಿ. ಐ ಆಮ್ ಆಲ್ಸೋ ಸಾರಿ. ಹೇ ಪುಟ್ಟು, ನೀ ಇನ್ನೂ ಮಲಗಿಲ್ವಾ? ನಿಂಗಿನ್ನು ನಿದ್ದೆ ಬಂದಿಲ್ವಲ್ಲ, ಅದಕ್ಕೆ ನಂಗೂ ಬಂದಿಲ್ಲ. ನಾನು ನಿಮ್ ಮಾತನ್ನೆಲ್ಲ ಕೇಳಿಸ್ಕೊತಾ ಇದ್ದೆ. ಕಳ್ಳಿ, ಕದ್ ಕೇಳಿಸ್ಕೊತೀಯಾ? ಇಲ್ಲ, ನಾನೇನ್ ಕದ್ದಿಲ್ಲ, ಅದಾಗೆ ಕಿವಿಗ್ ಬಿತ್ತು. ಪಪ್ಪ ಪಪ್ಪ, ನಮಗ್ ಕಾರ್ ಬೇಡ ಪಪ್ಪ, ಬೈಕೇ ಸಾಕು. ಹೌದಾ? ಅಯ್ಯೋ, ನನ್ ಜಾಣಪುಟಿ. I love you too. ಮೈತ್ರಿಯ ಮರ
ನಿರುಳು ನಾದ ನಾದ ಪ್ರೇಮದ ನಾದ ಜೀವದ ವೀಣಾ ತಂತಿಯಲಿ ಸಾಗರದ ಸಂಗಮದ ಯೌವನದ ಸಂಭ್ರಮದ ನೀವು ಇರೋಲ್ಲ ನಂಗೂ ಹುಷಾರಿಲ್ಲ ಸುಮ್ಮನೆ ಹೇಗ್ರೆ ಸುಧಾರಿಸೋದು ಅವ್ಳು ನನ್ ಮಾತ್ ಕೇಳ್ತಾಳ ನನ್ ಪುಟ್ಟರ ಏನ್ ಅನ್ಕೊಂಡ್ಬಿಟ್ಟೆ ಅವಳು ತುಂಬಾ ಜಾಣೆ ಅಮ್ಮನ್ಗ್ ಹುಷಾರಿಲ್ಲ ಅವಳು ತೊಂದರೆ ಕೊಡ್ಬಾರ್ದು ಅಂತ ಚೆನ್ನಾಗ್ ಗೊತ್ತು ಅಲ್ವಾ ಪುಟ್ಟ ಪುಟ್ಟಕ್ ನನ್ ಮೇಲೆ ಇನ್ನೂ ಕೋಪನ ಎಲ್ಲಿ ಎಲ್ಲಿ ನಗು ನಗು ಕೈ ಬಂತಣ ಕೈ ಬಂತಣ ಕೈ ಬಂದ್ರೆ ಕೈ ನೋಡ್ಬಿಟ್ಟು ಅಮ್ಮನ ತೊಂದರೆ ಕೊಡ್ಬಾರ್ದು ರಾತ್ರಿ ಊಟ ಮಾಡಿ ಹಾಲು ಕುಡಿದು ಮಲಗ್ಬಿಡ್ಬೇಕು ಸರಿನಾ ನಾನ್ ಮಲ್ಗಲ್ಲ ಹಾಗಲ್ಲ ಅಟ್ಟ ಮಾಡ್ಬಾರ್ದು ಪುಟ್ಟ ನಿನ್ ತೋಳ್ ಮೇಲೆ ಮಲಗ್ತಿದ್ರೆ ನಂಗ್ ನಿದ್ದೆ ಬರಲ್ಲ ಪುಟ್ಟ ಹಾಗಲ್ಲ ಅಟ್ಟ ಮಾಡ್ಬಾರ್ದು ನೋಡೋಡು ನಿನಗ್ ಬಾಂಬೆಯಿಂದ ಏನೇನ್ ತರ್ಲಿ ಪುಟ್ಟ ನಂಗ್ ಬಾಂಬೆಯಿಂದ ಏನು ಬೇಕಾಗಿಲ್ಲ ನೀನ್ ಅಲ್ಲಿಂದ ಬೇಗ ಬಂದ್ರೆ ಸಾಕು ಪುಟ್ಟ ನಾವ್ ಚುಮಿ ಇಸ್ ಎ ಗುಡ್ ಗರ್ಲ್ ಎಲ್ಲಿ ಒಂದ್ ಪಪ್ಪಿ ಕೊಡು ಅಬ್ಬಾ ಗುಡ್ ಬ್ಯಾಕ್ ಕೊಡು ಆನಂದ್ ನಾನು ಒಬ್ಳೆ ಮನೇಲಿ ಇರ್ತೀನಿ ಬೇಗ ಬಂದ್ಬಿಡಿ ಡೋಂಟ್ ವರಿ ಕೆಲ್ಸ ಮುಗಿದ ತಕ್ಷಣ ಓಡ್ ಬಂದ್ಬಿಡ್ತೀನಿ ಸರಿನಾ ಓ ಅರವಿಂದ್ ಹಾಯ್ 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 ಮೋನಿಷಾ ಹಾಯ್ ಚುಮ್ಮಿ ಏನಿದು ಅನಂತ್ ನನ್ನನ್ನು ಊಟಕ್ಕೆ ಕರೆದು ಬಿಟ್ಟು ನೀವು ಹೊರಗಡೆ ಹೋಗ್ತಿದ್ದೀರಲ್ಲ ಒಳ್ಳೆ ಪಾರ್ಟಿ ರೀ ನೀವು ನಾನೇನ್ ಮಾಡ್ಲಿ ಅರವಿಂದ್ ಅರ್ಜೆಂಟ್ ಕೆಲಸದ ಮೇಲೆ ಟೂರ್ ಹೋಗ್ತಿದ್ದೀನಿ ಚುಮ್ಮಿ ಮೋನಿಷಾ ಮನೇಲೇ ಇರ್ತಾರೆ ಊಟ ಅಂತೂ ಖಂಡಿತ ಸಿಗುತ್ತೆ ಡೋಂಟ್ ವರಿ ಇವ್ರು ಯಾವಾಗ್ಲೂ ಹೀಗೆ ಅರವಿಂದ್ ನನ್ಗೆ ಹುಷಾರಿಲ್ಲ ಅಂದ್ರು ಕೇಳಿದೆ ಹೋಗ್ಲೇಬೇಕಂತ ಹೊರಟಿದಾರ ನೋಡು ಕೆಲ್ಸ ಅಂದ್ಮೇಲೆ ಹೀಗೇನೆ ಮೋನಿಷಾ ಏನ್ ಮಾಡಕ್ಕಾಗತ್ತೆ ಕೆಲವು ಸಾರಿ ಹೋಗ್ಬೇಕಾಗತ್ತೆ ನಿಂಗೆ ಏನಾದ್ರೂ ಹೆಲ್ಪ್ ಬೇಕು ಅಂದ್ರೆ ನಾನಿಲ್ವಾ ಮನುಷ್ಯ ನನ್ ಟೈಮ್ ಆಯ್ತು ಬರ್ತೀನಿ ಬಾಯ್ 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 ಚುಮ್ಮಿ ಬಾಯ್ ಪಪ್ಪಾ ಬರ್ತೀನಿ ಸರ್ ಸೀ ಯು ಸರ್ ಬಾಯ್ ಬರ್ತೀನಿ ಸರ್ ಬರ್ತೀನಿ ಸರ್ ಓಕೆ ಆ ನಳ್ಳಿ ಅವರೇ ಬಾಸ್ ಎಷ್ಟು ಗಂಟೆ ಬರ್ತೀನಿ ಅಂದ್ರು 7 ಗಂಟೆಗೆ ತಾನೆ ಇನ್ನೇನ್ ಬಂದ್ಬಿಡ್ತಾರೆ ಇಲ್ಲಿಗೆ ಬರ್ತೀನಿ ಅಂದ್ರೆ ಏರ್ಪೋರ್ಟ್ ಗೆ ಬರ್ತೀನಿ ಇಲ್ಲೇ ಬರ್ತೀನಿ ಅಂತ ಹೇಳಿದ್ದಾರೆ ಸರ್ ನಾನು ಬರ್ತೀನಿ ಸರ್ ಹಲೋ ಗುಡ್ ಈವ್ನಿಂಗ್ ಸರ್ ಓಕೆ ಸರ್ ಇಟ್ಸ್ ಆಲ್ ರೈಟ್ ಸರ್ ಮನುಷ್ಯ ಮನುಷ್ಯ ಚುಮೈ ಮನುಷ್ಯ ಇಷ್ಟ ಬೇಕು ಮಲ್ಕೊಂಬಿಟ್ರ ಕರೆಕ್ಟ್ ಇಲ್ಲೂ ಇಲ್ಲ ಡಾಕ್ಟರ್ಸ್ ಎಲ್ಲರೂ ಹೋಗಿರ್ಬೋದಾ ಬೇರೆ ಓಡಾಡ್ತಿರ್ತೆ
ಮನುಷ್ಯ ನಾನು ಬರ್ತೀನಿ. ಒಂದ್ ನಿಮಿಷ ಅರವಿಂದ್, ಏನು ತಗೊಳ್ದೇನೆ ಹೋಗ್ತಿದ್ಯಲ್ಲ? ಇಲ್ಲ ಮನುಷ್ಯ, ಇನ್ಮೇಲೆ ನಾನು ಇಲ್ಲಿಗೆ ಬರಬಾರ್ದು. ನಿಮ್ ಮನೆಗೆ ಬಂದು ಹೋಗೋದು ಅಷ್ಟೊಂದ್ ಚೆನ್ನಾಗಿರಲ್ಲ ಅನ್ಸುತ್ತೆ. ಯಾಕೆ ಅರವಿಂದ್, ಏನಾಯ್ತು? ಮನುಷ್ಯ, ನಿಮ್ಮಿಬ್ರ ಸುಖ ಸಂಸಾರದ ಮಧ್ಯೆ ನನ್ನಿಂದಾಗಿ ಬಿರುಕುಂಟಾಗೋದು ನನಗಿಷ್ಟವಿಲ್ಲ. ಅರವಿಂದ್, ಏನ್ ಹೇಳ್ತಿದ್ಯಾ ನೀನು? ನಾನಿಲ್ಲಿಗೆ ಬಂದು ಹೋಗ್ತಿರೋದು ನಿನ್ ಗಂಡನ್ ಮನಸ್ಸು ಕೆಡಿಸಿದೆ ಅಂತ ಕಾಣತ್ತೆ. ನೋ ಅರವಿಂದ್, ಆನಂದ್ ಇಸ್ ಎ ಜೆಂಟಲ್ಮನ್. ಅವರಂತ ಗಂಡನ್ ಪಡೆಯೋಕೆ ನಾನು ಅದೃಷ್ಟ ಮಾಡಿದ್ದೆ. ಮೋನಿಷಾ, ಅಲ್ಲಿ ನೋಡು. ಯಾರಾದ್ರೂ ಗಂಡನ್ ಮುಂದೆ ಬೇರೆ ಗಂಡಸ್ರನ್ನ ಹೊಗಳ್ತಾರೇನೆ, ಈ ಗಂಡಸ್ರ ಮನಸ್ಸಿನಲ್ಲಿ ಒಂದು ಚಿಕ್ಕ ಸಂಶಯ ಬಂತು ಅಂದ್ರೆ ಮುಗೀತು, ಸಂಸಾರದ ದೋಣಿ ಮುಳುಗ ಹೋಗುತ್ತೆ. ನನ್ನಿಂದಾಗಿ ನಿಮ್ಮಿಬ್ಬರ ಅಪರೂಪದ ಜೋಡಿ ಬೇರೆ ಆಗೋದ್ ಬೇಡ. ಅರೆ ಮನುಷ್ಯಾ, ನೀವ್ ಯಾವಾಗ ಬಂದ್ರಿ? ಓ, ಕರೆಂಟ್ ಬಂದ್ಬಿಟ್ಟಿದೆ. ನಾ ಬಂದ ಕರೆಂಟೇ ಇರಲಿಲ್ಲ. ಅದೇನಾಯ್ತಂದ್ರೆ ಮೊನ್ನೆ ಟೂರ್ಗಂತ ಹೋದ್ನ, ಬಾಸ್ಗೆ ಹುಷಾರಿಲ್ಲ, ಟೂರ್ ಕ್ಯಾನ್ಸಲ್ ಆಗೋಯ್ತು. ಆಮೇಲೆ ಬಂದ್ ಮನೇಲಿ ನೋಡ್ತೀನಿ, ನೀವ್ಯಾರು ಇರಲಿಲ್ಲ. ಶೂ ಬಿಚ್ಚು ಮಂಚದ ಕಡೆ ನೋಡ್ತೀನಿ, ಈ ದೊಡ್ಡ ಚೇಳು. ಸಾಕು ಸಾಕು, ಬಹಳ ಚೆನ್ನಾಗಿ ನಾಟಕ ಆಡ್ತೀರಾ. ನಾಟಕ? ಏನ್ ನಾಟಕ ಆಡ್ತಿದ್ದೀನಿ? ಇಷ್ಟು ದಿವಸ ಪ್ರೀತಿ ನಾಟಕ ಆಡಿದ್ರಿ, ಅದು ನಾಟಕ ಅಂತ ತಿಳ್ಕೊಳಕ್ಕೆ ಇಷ್ಟು ವರ್ಷ ಬೇಕಾಯ್ತು. ನನ್ ಡ್ಯಾಡಿ ನನ್ ಸರಿಯಾಗಿ ಹೇಳಿದ್ರು, ಅವ್ರ ಬುದ್ಧಿವಾದ ಕೇಳ್ದೆ ಇದ್ದಿದ್ದಕ್ಕೆ ಈಗ ಪಶ್ಚಾತ್ತಾಪ ಪಡ್ತಿದ್ದೀನಿ. ಮನುಷ್ಯ, ಯಾಕೆ ಈಗೆಲ್ಲ ಮಾತಾಡ್ತಿದೀಯ? ಹೌದ್ರಿ, ಸ್ನೇಹನೇ ಆಗ್ಲಿ ಸಂಬಂಧನೇ ಆಗ್ಲಿ ಕೆಳಮಟ್ಟದವ್ರ ಸಹವಾಸ ಮಾಡಬಾರ್ದು ಅಂತ ನಮ್ ಡ್ಯಾಡಿ ಹೇಳ್ತಿದ್ರು. ಅವ್ರ ಮಾತನ್ ಕೇಳ್ದೆ ನನ್ ತಂದೆ ನನ್ ಬಂಧು ಬಳಗನ್ ಎಲ್ಲ ಬಿಟ್ಟು ನಿಮ್ ಜೊತೆಲ್ ಬಂದೆ, ನಿಮ್ ಕಷ್ಟ ಸುಖದಲ್ಲಿ ಭಾಗಿಯಾದೆ. ನಿಮ್ ನಕ್ಕಾಗ ಮಾತ್ರ ಪ್ರಪಂಚ ಸುಂದರವಾಗಿ ಕಾಣಿಸ್ತಿತ್ತು. ಆದ್ರೆ ನೀವ್ ಮಾಡಿದ್ದೇನು? ನಿಮ್ ಲೆವೆಲ್ಗೆ ಸರಿಯಾಗಿ ಯೋಚನೆ ಮಾಡಿದಿರ ಬಿಡಿ. ಮನುಷ್ಯ, ದಿಸ್ ಇಸ್ ಟೂ ಮಚ್. ಯಾಕೆ ಏನೇನು ಮಾತಾಡ್ತಿದ್ಯಾ? ಕಿರ್ಚಬೇಡ್ರಿ, ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೋತಿದ್ದೀನಿ. ನನ್ನ ಗಂಡ ನನ್ ಮೇಲೆ ಸಂಶಯ ಪಟ್ಟ ದಿನ ಪ್ರಳಯ ಆಗತ್ತೆ ಅಂತ ಚಂಬ ಕೊಚ್ಕೋತಿದ್ದೆ. ಆದ್ರೆ ಆ ಪ್ರಳಯ ಇಷ್ಟು ಬೇಕಾಗತ್ತೆ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ. ಒಂದ್ ಹೆಣ್ಣು ಯಾವ್ದನ್ನ ಬೇಕಾದ್ರೂ ಸಹಿಸ್ಕೋತಾಳೆ, ಆದ್ರೆ ಕೈ ಹಿಡಿದ ಗಂಡ ತನ್ನ ಶೀಲದ ಬಗ್ಗೆ ಸಂಶಯ ಪಟ್ಟ ಅಂತ ಗೊತ್ತಾದಾಗ ಆಗೋ ಆಗತ್ತ ಎಂತದ್ದು ಅನ್ನೋ ಅರಿವಿದ್ಯಾ ನಿಮ್ಗೆ? ನಿಮಗೆ ಹೇಗ್ರಿ ಗೊತ್ತಾಗ್ಬೇಕು? ಪ್ರೀತಿನ ಅರ್ಥ ಮಾಡ್ಕೊಳ್ಳೋ ಹೃದಯ ಇದ್ರೆ ತಾನೆ ನನಗ್ ಮೈಗ್ ಹುಷಾರಿಲ್ಲ. ನಾಳೆ ಹೋದ್ರ ಆಗಲ್ವಾ ಅಂತ ಬೇಡ್ಕೊಂಡೆ, ನೀವ್ ಹೋದ್ಮೇಲೆ ಅರವಿಂದ್ ನನ್ ಯೋಗಕ್ಷೇಮ ನೋಡ್ಕೊಂಡ್ರು, ಅದು ತಪ್ಪ? ಅಂಥವ್ರ ಮೇಲೆ ಅನುಮಾನ ಪಟ್ಟು ಮಂಚದ ಕೆಳಗಡೆ ಹೊಂಚಕ್ ಮಲಗಿದ್ದೀರಲ್ಲ, ನಿಮ್ಮನ್ನ ಕಂಡ ಅಂತ ಹೇಳ್ಕೊಳಕ್ಕೆ ನನಗ್ ನಾಚಿಕೆ ಆಗ್ತಿದೆ. ಐ ಆಮ್ ಅಶೇಮ್ಡ್ ಆಫ್ ಯುವರ್ ಬಿಹೇವಿಯರ್, ಇಟ್ಸ್ ಸೋ ಚೀಪ್. ಹೊಡೀರಿ ಹೊಡೀರಿ, ನಿಮ್ಮನ್ ಕಟ್ಕೊಂಡಿದ್ದಕ್ಕೆ ದೊಡ್ಡ ಬಹುಮಾನನೆ ಕೊಟ್ಟಿದ್ದೀರಾ. ಐಮ್ ಸಾರಿ, ನನ್ ಮಾತು ಕೇಳು. ನೋಡು ನೋಡು, ನಾನು ನಿಮ್ಮ ಸಂಶಯ ಪಡ್ತೀನ, ಇಲ್ಲ ಯಾವ್ದಾದ್ರು ಪಟ್ಟಿದ್ದೀನ. ಐ ಆಮ್ ನಾಟ್ ಸೋ ಚೀಪ್. ದಯವಿಟ್ಟು ಏನ್ ನಡೀತ ಅನ್ನೋದು ಕೇಳು, ಅರ್ಥ ಮಾಡ್ಕೋ, ತಾಳ್ಮೆ ತಗೋ ಪ್ಲೀಸ್. ತಾಳ್ಮೆ? ನಾನು ಹೆಣ್ಣಲ್ವಾ, ನೀವ್ ಏನ್ ಮಾಡಿದ್ರು ಸಹಿಸ್ಕೋಬೇಕು ಭೂಮಿ ತಾಯಿ ತರ. ಭೂಮಿ ಕೂಡ ತಾಳ್ಮೆ ಕಳ್ಕೊಂಡಾಗ ಭೂಕಂಪ ಆಗತ್ತೆ, ಜ್ವಾಲಾಮುಖಿ ಹೇಳತ್ತೆ. ನೀವ್ ಯಾವ ಕ್ಷಣ ನನ್ ಮೇಲೆ ಸಂಶಯ ಪಟ್ರೋ ಆ ಕ್ಷಣದಿಂದ ನನ್ನ ಮೇಲಿನ ಅಧಿಕಾರ ಕಳ್ಕೊಂಡಿದ್ದೀರಾ.
ಒಂದೇ ಇರೋ ಒಂದು ಪ್ರಪಂಚದಲ್ಲಿ ನೀವು ಬಾಳ್ತಿರಲ್ಲ, ಆಗ ನಿಮ್ಗೆ ಗೊತ್ತಾಗತ್ತೆ ನೀವು ಕಳ್ಕೊಂಡಿರೋದು ಏನು ಅಂತ. ಮನುಷ್ಯ ದಯವಿಟ್ಟು ನನ್ನ ಮಾತು ಕೇಳು, ಮನೆಯಿಂದ ಮಾತ್ರ ಆಚೆ ಹೋಗ್ಬೇಡ ಪ್ಲೀಸ್. ಬರೀ ಮನೆಯಿಂದ ಅಷ್ಟೇ ಅಲ್ಲ, ನಿಮ್ ಜೀವನ, ನಿಮ್ ಮನಸ್ಸು, ನಿಮ್ ನೆನಪಿಂದಲೇ ಆಚೆ ಹೋಗ್ತಾ ಇದ್ದೀನಿ. ಮನುಷ್ಯ ಡೋಂಟ್ ಟಚ್ ಮೀ. ಡೈವರ್ಸ್ ತಗೊಳ್ಳೋ ವಿಷಯದಲ್ಲಿ ನ್ಯಾಯಾಲಯ ನೀಡಿದ ಈ ಅವಧಿಯಲ್ಲಿ ನಿಮ್ಮ ನಿರ್ಧಾರದಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ? ನನ್ನ ನಿರ್ಧಾರದಲ್ಲಿ ಯಾವ ಬದಲಾವಣೆನೂ ಇಲ್ಲ. ಈ ವಿಚಾರದಲ್ಲಿ ನೀವೇನಾದರೂ ಹೇಳೋದಿದೆಯಾ? ನನ್ನಿಂದ ಬೇರೆ ಆಗಿ ಅವಳು ಸಂತೋಷವಾಗಿರ್ತೀನಿ ಅನ್ನೋದಾದ್ರೆ ಅವಳ ಸಂತೋಷಕ್ಕಾಗಿ ನನಗೆಷ್ಟು ಹೇಳ್ತಿದ್ರು ಈ ಡೈವರ್ಸ್ಗೆ ಒಪ್ಪಿಗೆ ಕೊಡ್ತೇನೆ. ಮರುಚಿಂತನೆಗೆಂದು ನೀಡಲಾದ ಕಾಲಾವಕಾಶದ ನಂತರವೂ ದಂಪತಿಗಳು ತಮ್ಮ ನಿರ್ಧಾರಕ್ಕೆ ಅಂಟಿಕೊಂಡಿರುವುದನ್ನು ಮನಗಂಡ ನ್ಯಾಯಾಲಯವು ಈ ತೀರ್ಪನ್ನು ನೀಡುತ್ತದೆ. ಮೋನಿಷಾ ವಿಚ್ಛೇದನಕ್ಕೆ ಸಲ್ಲಿಸಿದ್ದ ಅರ್ಜಿಯ ಪ್ರಕಾರ ಇಂದಿನಿಂದ ಆನಂದ್ ಜೊತೆಗಿನ ಮೋನಿಷಾಳ ವಿವಾಹ ರದ್ದುಗೊಳ್ಳುತ್ತದೆ. ಇವರಿಬ್ಬರ ಮಗು ಚುಮ್ಮಿಯು ಚಿಕ್ಕವಳಾಗಿರುವುದರಿಂದ ಬಾಲ್ಯಕಾಲದಲ್ಲಿ ತಾಯಿಯ ಆರೈಕೆ ಮಗುವಿಗೆ ಮುಖ್ಯ ಎನ್ನುವ ಕಾರಣಕ್ಕಾಗಿ ಇವರ ಮಗು ಚುಮ್ಮಿಯು ತಾಯಿಯೊಂದಿಗೆ ಇರತಕ್ಕದ್ದು. ಮಗುವಿನ ದೂರವಿರೋದಕ್ಕೆ ನನ್ನಿಂದ ಆಗಲ್ಲ. ಈಗಾಗಲೇ ಅರ್ಧ ಉಸಿರು ಕಳ್ಕೊಂಡ್ರೆ ನನ್ನ ಜೀವ ತೆಗಿಬೇಡಿ ಪ್ಲೀಸ್ ಯುವರ್ ಆನರ್. 10 ವರ್ಷ ಮಗು ನನ್ನಿಂದ ದೂರ ಇದ್ರೆ ಮಗು ನನ್ನ ಮುಖನೇ ಮರ್ತುಬಿಡ್ಬೋದು. ಆಮೇಲೆ ನಾನು ಏನಕ್ಕೋಸ್ಕರ ಬದುಕಿರ್ಬೇಕು, ಯಾರಿಗೋಸ್ಕರ ಬದುಕಿರ್ಬೇಕು? ನೋ ಯುವರ್ ಆನರ್, ನನ್ನ ಮಗು ನನ್ನಿಂದ ದೂರ ಮಾಡಬೇಡಿ. ಚುಮಿ ಪಪ್ಪನ ಹತ್ರ ಹೋಗ್ತೀನಿ ಬಿಡಿ, ನಮ್ ಪಪ್ಪ ಹತ್ರ ಹೋಗ್ಬೇಕು ಬಿಡಿ. ಪಪ್ಪ ಪಪ್ಪ ಚುಮಿ ಪಪ್ಪ ಚುಮಿ ಪಪ್ಪ ನಿನ್ ಜೊತೆನೆ ಇರ್ತೀನಿ ಪಪ್ಪ, ನನ್ನ ನೀನ್ ಅವ್ರ ಜೊತೆ ಕಳಿಸ್ಬೇಡ ಪಪ್ಪ. ಮಮ್ಮಿ ಪಪ್ಪ ಬೇಕು ಪ್ಲೀಸ್ ಮಮ್ಮಿ, ನಾನ್ ನಿನ್ ಜೊತೆನೆ ಇರ್ತೀನಿ ಪಪ್ಪ. ಎಳೆಯ ಮಗು ತಂದೆ ಮೇಲಿಟ್ಟಿರುವ ಪ್ರೀತಿಯನ್ನು ಕಂಡ ನ್ಯಾಯಪೀಠವು ಈ ವಿಚ್ಛೇದನವು ಮಗುವಿನ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರಬಾರದೆನ್ನುವ ದೃಷ್ಟಿಯಿಂದ ಮಗುವು ವರ್ಷದಲ್ಲಿ 3 ದಿನಗಳ ಕಾಲ ತಂದೆಯೊಂದಿಗೆ ಕಾಲ ಕಳೆಯಲು ಅವಕಾಶ ಕೊಡುತ್ತದೆ. Your attention please. Indian Airlines announces the departure of flight number IC923 to Chennai. All passengers Chumi? To Chennai are requested to pass. Papa? Papa? Hog bartiya putta? Papa, papa. ನೀನು ಬಂದ್ಬಿಡು ಪಪ್ಪ ನನ್ ಜೊತೆ. ನಾನು ಈಗ ಬಂದ್ರು ನಿನ್ ಜೊತೆ ಇರಕ್ಕಾಗಲ್ಲ ಪುಟ್ಟ, ವರ್ಷದಲ್ಲಿ 3 ದಿವಸ ಮಾತ್ರ ನಿನ್ ಜೊತೆ ಇರ್ಬೋದು. ಒಂದು ವರ್ಷ ಬರ್ತೇನೆ. ಒಂದ್ ವರ್ಷ ನೀನ್ ಇಲ್ದೆ ನಾನ್ ಹೇಗಿರ್ಲಿ ಪಪ್ಪ?
ನಿದ್ದೆನೇ ಬರಲ್ಲ ಪಪ್ಪ. ಚುಮ್ಮಿ ಟೈಮ್ ಆಯ್ತು ಬಾ. ಏನ್ ಪುಟ್ಟ? ಪಪ್ಪ ಈ ಗೊಂಬೆ ಉತ್ಕೊಡ್ತೀಯ? ಯಾಕ್ ಪುಟ್ಟ? ನೀನು ಊದಿದ್ರೆ ಇದ್ರಲ್ಲಿ ನೀನು ಉಸಿರಿರತ್ತೆ ಪಪ್ಪ. ನನ್ನ ಉಸಿರ? ಹೌದು ಪಪ್ಪ, ನೀ ನನ್ ಜೊತೆ ಇನ್ನೊಂದ್ ವರ್ಷ ಇರಲ್ಲ ಈ ಗೊಂಬೆಲಿ. ನೀನು ಉಸಿರಿದ್ರೆ ನೀ ನನ್ ಜೊತೆ ಇದ್ದಾಗಿರುತ್ತೆ ಪಪ್ಪ. ಊದ್ಕೊಡು ಪಪ್ಪ, ಪ್ಲೀಸ್ ಪಪ್ಪ. ದೂರ 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 ಎರಡು ತೀರ ನಡುವೆ ನೆನಪು ಸರಿನಾ ವಿಧಿಯೇ ನಿನಗೆ ಅಸೂಯೆ ಬಂತ ಕೊನೆಗೆ ಪ್ರೀತಿಲಿ ಒಡಕು ತರಲು ಅದೇನು ಖುಷಿಯೋ ನಿನಗೆ ದೂರ 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 ಎರಡು ತೀರ ನಡುವೆ ನೆನಪು ಸರಿನಾ ವಿಧಿಯೇ ನಿನಗೆ ಅಸೂಯೆ ಬಂತ ಕೊನೆಗೆ ಪ್ರೀತಿಲಿ ಒಡಕು ತರಲು ಅದೇನು ಖುಷಿಯೋ ನಿನಗೆ ದೂರ 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 ಎರಡು ತೀರ ನಡುವೆ ನೆನಪು ಮೋನಿಶಾ. ಹಾಯ್ ವೆರೋನಿಕಾ. ಮಿಲ್ಕಿ ಕಿತ್ನಾ ದಿನ ಹುವಾ ನಾ, ಕೈಸೆ ಹೋ ತುಮ್? ಅಚ್ಚಿ ಹೂಂ, ಮೇರಿ ಶಾದಿ ತಯ ಹುಯಿ ಹೈ. ಅಚ್ಚಾ, ಇನ್ವಿಟೇಶನ್ ದೇನೆ ಆಯಿ ಹೂಂ. ಕಂಗ್ರಾಜುಲೇಷನ್. ಥ್ಯಾಂಕ್ ಯು. ಲಡ್ಕಾ ಕೌನ್ ಹೈ? ಹಮಾರೇ ದೂರ್ ಕೆ ರಿಶ್ತೇದಾರ್ ಹೈ. ಅಂದರ ಹೋ ನಾ? ನಹಿ, ಮುಝೆ ಜರೂರಿ ಕಾಮ್ ಹೈ, ಮೈ ಚಲ್ತಿ ಹೂಂ. ಠೀಕ್ ಹೈ. ಬಾಯ್ ಬಾಯ್. ಸ್ವಲ್ಪ ನೋಡ್ಕೊಂಡು ಬರ್ದ ಯಾವಾಗ್ಲೂ ಆತರ ತೊಡ್ಕು. ಐ'ಮ್ ಸಾರಿ. ಹೇಗಿದ್ಯಾ ಚುಮ್ಮಿ? ಚೆನ್ನಾಗಿದ್ದಾಳ? ಚುಮ್ಮಿ ಚೆನ್ನಾಗಿದ್ದಾಳೆ. ನೀವು ಚೆನ್ನಾಗಿದ್ದೀರಾ? ಆಪ್ಕೋ ಬುಲಾ ರಹೇ ಹೈ.
Sir, I told them, but they are not agreeing with this. This is not an IPS matter. This belongs to the principal secretary. You tell him. Okay, sir. I'll try my level best. You just do that. Hello, Anand. ಯಾವಾಗ ಬಂದ್ರೆ? ಒಂದು ಗಂಟೆ ಆಯ್ತು. ಟೇಕ್ ಯುವರ್ ಸೀಟ್ ಸರ್. ಎಕ್ಸ್ಕ್ಯೂಸ್ ಮೀ. ಚಲೋ. ಎಷ್ಟು ದಿವಸ ಅಂತ ಹೀಗೆ ಇರ್ತೀಯ? ಲೈಫ್ನಲ್ಲಿ ಸೆಟ್ಲ್ ಆಗೋದಕ್ಕೆ ಪ್ರಯತ್ನ ಮಾಡು. ನನ್ನಿಂದ ಏನಾದರೂ ಆಗಬೇಕಾ ಹೆಲ್ಪ್ ಮಾಡ್ತೀನಿ. ನಾನು ನಿಮ್ಮ ಹತ್ರ ಯಾವ ಸಹಾಯನೂ ಕೇಳಕ್ ಬಂದಿಲ್ಲ. ನೀವು ದೊಡ್ಡವರು, ಮರು ಜಾಸ್ತಿ ಮರ್ತಾಗಿರ್ಬೋದು. ನಾನು ನನ್ನ ಮಗಳು ಚುಮಿನಾ 3 ದಿನ ನನ್ನ ಜೊತೆ ಕರ್ಕೊಂಡು ಹೋಗಿ ಬಂದಿದ್ದೀನಿ. ತಗೊಳ್ಳಿ ಕೋರ್ಟ್ ಆರ್ಡರ್. ಚುಮಿನ್ ಕಳಿಸ್ಕೊಡ್ದೆ ಹೋದ್ರೆ ಯೋಚನೆ ಮಾಡಿ, ನಾನು ಕೋರ್ಟ್ಗೆ ಹೋಗ್ಬೇಕಾಗತ್ತೆ. ನನ್ನ ಮಗಳು ಹಿಂದಾಗಿದ್ದನ್ನೆಲ್ಲ ಮರೆತು ಸಂತೋಷವಾಗಿದ್ದಾಳೆ. ಈಗ ಅವಳು ನಿನ್ನ ನೋಡಿದ್ರೆ ಅವಳ ನೆಮ್ಮದಿ ಕಳೆದು ಹೋಗುತ್ತೆ. ನಾನು ನಿಮ್ಮ ಮಗಳು ನೋಡಕ್ ಬಂದಿಲ್ಲ, ನನ್ನ ಮಗಳು ನೋಡಕ್ ಬಂದಿದ್ದೀನಿ. ಚುಮ್ಮಿ ನೀನು ಕರ್ಕೊಂಡು ಹೋಗೋದ್ರಿಂದ ಯಾರಿಗೆ ನೆಮ್ಮದಿ ಇದೆ? ಒಂದ್ ಕಡೆ ನೀನು ಸಂತೋಷ, ಇನ್ನೊಂದ್ ಕಡೆ ನಮ್ಮನ್ನು ಸಂತೋಷವಾಗಿರೋದಕ್ಕೆ ಬಿಡ್ತಾ ಇಲ್ಲ. ಇಷ್ಟಕ್ಕೂ ಚುಮ್ಮಿ ನಿನ್ನ ಜ್ಞಾಪಿಸ್ಕೊಳ್ತಾಳೆ ಅಂತ ತಿಳ್ಕೊಂಡಿದ್ಯಾ? ಅವಳು ನೀನು ಮರ್ತು ಬಿಟ್ಟಿದ್ದಾಳೆ. ನನ್ನ ಮಗಳು ನನ್ನ ಯಾವತ್ತೂ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ಮಗಳ ತಂದೆಯಾಗಿ ನೀವಿದನ್ನ ಅರ್ಥ ಮಾಡ್ಕೋತೀನಿ ಅಂತ ತಿಳ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡೇ ಹೇಳ್ತಾ ಇದ್ದೀನಿ. ನನ್ನ ಮಗಳು ನಿನ್ನ ಮಗಳು ಇಬ್ಬರನ್ನು ನೆಮ್ಮದಿಯಾಗಿರೋದಕ್ಕೆ ಬಿಡು. ಚುಮ್ಮಿ ನಿನ್ನ ಪೂರ್ತಿ ಮರ್ತೆ ಬಿಟ್ಟಿದ್ದಾಳೆ. ನೋಡಿ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನನ್ನ ಮಗಳು ನನ್ನ ಮರ್ತಿದ್ದಳು ಇಲ್ವಾ ಅಂತ. ಚುಮ್ಮಿ ಪಪ್ಪಾ, ಪಪ್ಪಾ, ಚುಮ್ಮಿ ಪಪ್ಪಾ, ಪಪ್ಪಾ, ಪಪ್ಪಾ. ಅಳ್ಬೇಡ ಪಪ್ಪಾ. ಪುಟ್ಟ ಅಳ್ಬೇಡ. ಹೇಗಿದ್ಯಪ್ಪ? ಪಪ್ಪ, ನೀನಿವತ್ ಬರ್ತಿ ಅಂತ ನಾನ್ ರಾತ್ರಿ ನಿದ್ದೆ ಮಾಡಿಲ್ಲ ಪಪ್ಪ. ಸ್ಕೂಲ್ ರಜಾಕಿ ಕಾಯ್ತಾ ಇದ್ದೀನಿ ಪಪ್ಪ. ಬೇಗ ಹೋಗೋಣ ಪಪ್ಪ. ಹೋಗೋಣ ಪುಟ್ಟ. ಸರ್, ನನ್ನ ಮಗಳನ್ನ ಕರ್ಕೊಂಡು ಹೋಗ್ಬೋದಾ? 3 ದಿನ ಜ್ಞಾಪಕ ಇರ್ಲಿ. ಅರವಿಂದ್, ಚುಮ್ಮಿನ ಕರ್ಕೊಂಡು ಹೋಗೋದಕ್ಕೆ ಏರ್ಪಾಡು ಮಾಡು. ಹೋಗೋಣ. ಆನಂದ್, ಒಂದ್ ನಿಮಿಷ. ಏನಿದು ಬರಿಗೆ ಹೊರಟಿದಿರಲ್ಲ, ಅದು ಹೇಗೆ? ಅರವಿಂದ್, ನನ್ನ ಕೈಯಲ್ಲಿ ನನ್ನ ಮಗಳಿದಾರಲ್ಲ. ಆತರ ಅಲ್ಲ, ಚುಮ್ಮಿಗೆ ಎಷ್ಟೊತ್ತಿಗೆ ಏನೇನೆಲ್ಲ ಕೊಡ್ಬೇಕು ಅನ್ನೋದು ನಿಮಗ್ ಗೊತ್ತಿಲ್ವಲ್ಲ ಆನಂದ್. ಚುಮ್ಮಿ ಗವರ್ನರ್ ಮೊಮ್ಮಗಳಲ್ವಾ? ಅರವಿಂದ್, ಚುಮ್ಮಿ ಗವರ್ನರ್ ಮೊಮ್ಮಗಳಾಗಕ್ಕೂ ಮುಂಚೆ ನನ್ನ ಮಗಳು. ಒಬ್ಬ ತಂದೆಗೆ ತನ್ನ ಮಗಳಿಗೆ ಯಾವಾಗ ಏನೇನು ಬೇಕು ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ ಆನಂದ್. ಆದ್ರೆ ಕಳೆದ 1 ವರ್ಷದಲ್ಲಿ ಏನೆಲ್ಲ ಬದಲಾವಣೆ ಆಗಿರ್ಬೋದಲ್ವಾ ಅರವಿಂದ್? ಪ್ರಪಂಚದಲ್ಲಿ ಏನೇ ಬದಲಾವಣೆ ಆದರೂ ತಂದೆ ಮಗಳ ಪ್ರೀತಿ ಯಾವತ್ತೂ ಬದಲಾಗಲ್ಲ. ಚುಮ್ಮಿ ಯಾವತ್ತಿದ್ರು ಬಂದು ಸೇರೋದು ನನ್ನ ಹತ್ರಕ್ಕೆ. ಗುಡ್ ಬೈ. ಅಂಡಮಾನ್ ಅಂಡಮಾನೋ, ಅಂಡಮಾನ್ ಅಂಡಮಾನೋ,
ನಿನ್ನ ಹೊತ್ತು ಬಂದೆ ತದೋಸಿ ಮುತ್ತ ಬೇಬಿ ಮೈ ಲವ್ಲಿ ಬೇಬಿ ನನ್ನ ತಟ್ಟೆಯಲ್ಲಿ ನಿನಗು ತುತ್ತು ತೆಗೆದಿಡ್ತಿದ್ದೆ ನಿನ್ನ ಬಿಟ್ಟು ತಿನ್ನೋಕೆ ನೋಯ್ತಾ ಇದ್ದೆ ಈ ದಿನ ಕಾಯ್ತಾ ಇದ್ದೆ ಅಂಡಮಾನ್ ಅಂಡಮಾನ್ ನಿನಗೆ ವಂದನೆ ಅಂಡಮಾನ್ ಅಂಡಮಾನ್ ನಿನಗೆ ವಂದನೆ ಸಾಗರ ದೂರೇ ಸಾವಿರ ತೀರೇ ಹಿಂಗದ ನೀರೇ ದೇವರ ತೇರೇ ನಾವು ಸೇರೋ ನಿನ್ನ ಇನಲ ತಂತು ನೂರು ಅನೆಯ ಬಲ ಬೇಬಿ ಮೈ ಲವ್ಲಿ ಬೇಬಿ ಚಿಂತೆಯಲ್ಲೋ ಹಾರಿದೆ ನೋವು ಮಾಯವೇ ಆಗಿದೆ ನಿನ್ನ ಪುಟ್ಟ ಕೈಯಲ್ಲಿ ಸುಖವ ಇಟ್ಟ ದೇವರು ನನಗೆ ಕೊಟ್ಟ ಅಂಡಮಾನ್ ಅಂಡಮಾನ್ ನಿನಗೆ ವಂದನೆ ಅಂಡಮಾನ್ ಅಂಡಮಾನ್ ನಿನಗೆ ವಂದನೆ ಸಾಗರ ದೂರೇ ಸಾವಿರ ತೀರೇ ಹಿಂಗದ ನೀರೇ ದೇವರ ತೇರೇ ನಾವು ಸೇರೋ ನಿನ್ನ ಈ ನೆಲ ತಂತು ನೂರು ಆನೆಯ ಬಲ ಬೇಬಿ ಮೈ ಲವ್ಲಿ ಬೇಬಿ ಬೆಂಗಳೂರಿಂದ ತಂದೆ ಪ್ರೀತಿ ನ ಹೊತ್ತು ಬಂದೆ ತಗೋಸಿ ಮುತ್ತ ಅಂಡಮಾನ್ ಅಂಡಮಾನೋ ಅಂಡಮಾನ್ ಅಂಡಮಾನೋ ಆ ಚುಮ್ಮಿ ಬೋಟ್ ಬಂತು ಹೋಗೋಣ ಹೋಗೋಣ ಹೋಗ್ ಪಪ್ಪ ನಿನ್ ಬರೀ ಮೋಸ ನಮ್ ತಾತನ್ ಮನೆ ಕಳ್ಸ್ಬಿಟ್ಟು ನೀನ್ ಒಬ್ನೇ ಬೆಂಗ್ಳೂರ್ಗ್ ಹೋಗ್ತೀಯ ನಾನ್ ಮಾತ್ರ ಅಲ್ಲಿಗ್ ಹೋಗಲ್ಲ ಹಾಗಲ್ಲ ಅಟ ಮಾಡ್ಬಾರ್ದ್ಬಿಟ್ಟು ಇದೊಂದ್ಸಲ ನನ್ ಮಾತು ಕೇಳಿದ್ರೆ ಮುಂದೊಂದ್ಸಲ ಬಂದಾಗ ನಿನ್ನ ಆನೆ ಮೇಲೆ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಆ ಬರೀ ಬುಡೆ ಆನೆ ಸಮುದ್ರ ಹೇಗ್ ದಾಟುತ್ತೆ ಹ್ಮ್ ತುಂಬಾ ಜಾಣೆ ನಡಿ ಸರಿ ಪುಟ್ಟ ಹುಷಾರು
ಚುಮ್ಮಿ 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 ಆ ಬಾಯ್ ಸರ್ ಬಚ್ಚಿಕೋ ದೇಖಾ ಚುಮ್ಮಿ 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 ಹೇಳಪ್ಪ ಬೆಳಿಗ್ಗೆ ಆಯ್ತು 10 ಗಂಟೆ ಆದ್ರೆ ಇನ್ನೂ ಇದ್ದಾನಾ ಒಳ್ಳೆ ಮಕ್ಕಳು ಬೆಳಿಗ್ಗೆ ಬೇಗ ಹೇಳ್ತಾರೆ ನಿನ್ ಜಾಣ ಅಲ್ವಾ ನನ್ ಪುಟ್ಟು ಅಲ್ವಾ ಹೇಳಪ್ಪ ಹ್ಮ್ ಓ ನಿದ್ರೆ ಮಾಡತ್ತ ನಾಟಕನ ನನ್ ತಾತನ ಮನೆಗೆ ಹೋಗಕ್ ಇಷ್ಟ ಇಲ್ಲ ಹೀಗ ಅಟ ಮಾಡಿನ ನೆನ್ನೆ ಲಾಂಚ್ ಮಿಸ್ ಆಗತ್ತರ ಮಾಡ್ದೆ ನೆನ್ನೆ ನಿನ್ನ ನಾನು ತಾತನ ಮನೆ ಕಳಿಸ್ಬೇಕಾಗಿತ್ತು ಇವತ್ತು ನನ್ನ ತಾತನ ಮನೆ ಕಳಿಸಿದ್ರೆ ನಿನ್ ಗೌರ್ನರ್ ತಾತ ನನ್ ಜೈಲ್ ಕಳಿಸ್ಬಿಡ್ತಾರೆ ನಾನು ನಿನ್ ಜೊತೆ ಜೈಲಿಗೆ ಬರ್ತೀನಿ ಸುಮ್ಮನೆ ಆಗಲ್ಲ ಆಟ ಮಾಡ್ಬಿಡ್ಬಿಟ್ಟು ನಿನಗೋಸ್ಕರ ಮಮ್ಮಿ ಅಲ್ಲಿ ಕಾಯ್ತಾ ಇರ್ತಾರೆ ತಾನೆ ನೀನ್ ಜಾಣ ಅಲ್ವಾ ಕಣ್ ತಗಿ ಪುಟ್ಟ ಕಣ್ ತೆರೆದ್ರೆ ಬೆಳಿಗ್ಗೆ ಆಗುತ್ತೆ ಪುಟ್ಟ ಹ್ಮ್ ಈಗಾಗ್ಲೇ ಬೆಳಿಗ್ಗೆ ಆಗೋಗಿದೆ ಪುಟ್ಟ ನಂಗೆ ಇನ್ನು ರಾತ್ರಿನೇ ಪುಟ್ಟ ನೀನ್ ಕಣ್ ತೆಗಿದಿದ್ರೆ ಸೂರ್ಯನ ಕಣ್ ಮುಚ್ಕೊಂಡಿರ್ತಾನ ಒಳ್ಳೆ ಪುಟ್ಟಿ ನಡೆ ನಡೆ ಮುಖ ತೊಳಿಸ್ತೀನಿ ಹಾಲು ಕುಡಿಯುವಂತೆ ವೆರಿ ಗುಡ್ ಗರ್ಲ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಕಣ್ ತೆಗಿ ಪುಟ ಕಣ್ ತೆಗಿ ಪುಟ ಯಾಕೆ ಕಣ್ ಮುಚ್ಕೊಂಡ್ಬಿಟ್ಟೆ ಬೇಡ ಪಪ್ಪ ಬೇಡ ಪಪ್ಪ ಬೇಡ ಪಪ್ಪ ಪುಟ್ಟು ಹೇ ಹಲೋ ಅನಂತ್ ಹಲೋ ನೀವು ನಿನ್ನೆ ರಾತ್ರಿನೇ ಬರ್ತೀರಾ ಅಂತ ನಾವೆಲ್ಲ ವೆಯ್ಟ್ ಮಾಡ್ತಿದ್ವಿ ಮೋನಿಷಾ ರಾತ್ರಿ 10 ಗಂಟೆ ತನಕ ಗೇಟ್ ಹತ್ರನೇ ಕಾಯ್ತಾ ಇದ್ಲು ರಾತ್ರಿ ಎಲ್ಲ ನಿದ್ದೆನೆ ಮಾಡ್ಲಿಲ್ಲ ನೀವ್ ಎಲ್ಲಿದ್ದೀರಿ ಅಂತ ಪತ್ತೆ ಹಚ್ಚೋಕೆ ಎಷ್ಟೊಂದು ಕಷ್ಟ ಆಯ್ತು ಗೊತ್ತಾ ಅದು ಇನ್ನೊಬ್ರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋ ಅಂತ ಮನಸ್ಸಿರ್ಬೇಕಲ್ಲ ಪುಟ್ಟ ನಾನ್ ಬರಲ್ಲ ಮನೇಲಿ ತಾತ ನಿನ್ಗೆ ಏನೇನ್ ತಂದಿದ್ದಾರೆ ಅಂತ ಗೊತ್ತಾ ವಿಡಿಯೋ ಗೇಮ್ ಸ್ಕೇಟಿಂಗ್ ಶೂ ಹೊಸ ಫ್ರಾಕ್ ಪಾಪುಟ ನಂಗದೆಲ್ಲ ಬೇಡ ನಿಂಗೆ ಏನ್ ಬೇಕು ಹೇಳ್ ಪುಟ್ಟ ಅದನ್ನೇ ಕೊಡಿಸ್ತೀನಿ ನೀನ್ ಸುಳ್ಳು ಹೇಳ್ತೀಯ ಸುಳ್ಳು ಹೇಳ್ತಿಲ್ಲ ಪುಟ್ಟ ಪ್ರಾಮಿಸ್ ಪ್ರಾಮಿಸ್ ನಿನ್ಗೆ ಏನ್ ಬೇಕು ಹೇಳು ನಂಗೆ ಪಪ್ಪ ಬೇಕು ನಾನ್ ನಿನ್ ಬಿಟ್ಟು ಹೋಗಲ್ಲ ಎಷ್ಟೊಂದು ಹಠ ಮಾಡ್ತೀಯಾ ದೊಡ್ಡವ್ರು ಹೇಳಕ್ ಕೇಳ್ಬೇಕು ಸುಮ್ನೆ ಬಾ ನಾನ್ ಬರಲ್ಲ ಮಗು ಇಲ್ಲದ ದುರ್ಬುದ್ಧಿ ಕಲ್ಸಿಟ್ಟಿದೀಯ ಯಾವ ನಂಬಿಕೆ ಇಟ್ಟ ಆ ಮಗುನ್ ನಿನ್ ಜೊತೆ ಕಳ್ಸಿದ್ವೋ ಅದೇ ನಂಬಿಕೆ ಉಳಿಸ್ಕೊಂಡು ಆ ಮಗುನ್ ವಾಪಸ್ ಕಳ್ಸೋದು ನಿನ್ ಜವಾಬ್ದಾರಿ ಬಾ ಚುಮ್ಮಿ ನಾನ್ ಬರಲ್ಲ ಇನ್ನೂ ಹಠ ಮಾಡಿದ್ರೆ ಏಟ್ ತಿಂತೀಯ ನೀನು ಬರಲ್ಲ ಬಾ ಚುಮ್ಮಿ ಬರಲ್ಲ ಚುಮ್ಮಿ ಬರಲ್ಲ ಬರಲ್ಲ ಕೇಳ್ದ ಕೇಳ್ತೀಯೋ ಇಲ್ವೋ ಈಗ ಚುಮ್ಮಿ ಬಾ ಚುಮ್ಮಿ ಚುಮ್ಮಿ ನೀನ್ ಇತರ ಹಠ ಮಾಡೋದ್ರಿಂದ ಮಗು ನಿನ್ನ ಹತ್ರ ಬರಲ್ಲ ಇವಾಗೇನು ನಿಮ್ಮ ಸದ್ದ ಆಗ್ಬೇಕು ಅಷ್ಟೇ ತಾನೆ ಅದೇ ರೀತಿ ಆಗತ್ತೆ ಆದ್ರೆ ಸ್ವಲ್ಪ ಟೈಮ್ ಕೊಡಿ ಟೈಮು ಆಗೋಯ್ತಲ್ಲ ಅಂಕಲ್ ಅಂಕಲ್ ಪ್ಲೀಸ್ ಓಕೆ ಆನಂದ್ ಕ್ಯಾರಿ ಆನ್ ಪಪ್ಪ ನನ್ನ ಅವ್ರ ಜೊತೆ ಕಳಿಸ್ಬೇಡ ಪಪ್ಪ ಇಲ್ಲ ಪುಟ್ಟ ಕಳ್ಸಲ್ಲ
ಯಾಕೆ ಇನ್ನೂ ಅಲ್ಲೇ ನಿಂತಿದ್ದಾರೆ? ಬೋಟ್ ಹೊರಟೈತಲ್ಲ ಪುಟ್ಟು, ಬೋಟ್ ಬಂದ್ಮೇಲೆ ಅವರೆಲ್ಲ ಹೋಗ್ತಾರೆ. ಇವಾಗ ಪುಟ್ಟು ಜಾಣ ಮರಿತಾರ, ಹಾಲು ಕುಡಿಬೇಕು. ಆ ಪಾಪು, ನಿಂಗೆ ಎಷ್ಟು ಸಕ್ಕರೆ ಹಾಕ್ಲಿ? ಪುಟ್ಟು ಇವಾಗ ಜರ್ಕಿನ ಬಿಸ್ಬಿಟ್ಟು ಹಾಲು ಕುಡಿ. ಏನು ಬೇಡ. ಯಾಕಪ್ಪ? ನೀನು ಈ ಜರ್ಕನ್ ಬಿಚ್ಚಿಸ್ಕೊಂಡು ನನ್ ಕಲ್ಸೋ ಪ್ಲಾನ? ನಾನ್ ಬಿಚ್ಚಲ್ಲ. ಸರಿ ಪುಟ್ಟ, ಏನ್ ಜರ್ಕಿನ ಹಾಕೊಂಡೆ ಇರು, ಹಾಲು ಕುಡಿ. ಯಾಕಲ್ಲ ಪುಟ್ಟ, ಪುಟ್ಟು ಏನ್ ನೋಡ್ತಿದ್ಯಾ? ಬೋಟ್ ಬಂತ ನೋಡ್ತಾ ಇದ್ದೀನಿ ಪಪ್ಪ. ಯಾಕಪ್ಪ? ಅವರೆಲ್ಲ ಹೋಗ್ಬೇಕಲ್ಲ ಪಪ್ಪ. ಓ, ಆಗ ಒಂದ್ ಕೆಲಸ ಮಾಡು, ಬೋಟ್ ಬರ್ಲಿ ಬೋಟ್ ಬರ್ಲಿ ಅಂತ ಕಣ್ ಮುಚ್ಕೊಂಡ್ ದೇವ್ರನ್ನ ಬೇಡ್ಕೊ. ದೇವ್ರೆ ಬೋಟ್ ಕಳಿಸ್ತಾರ ಪಪ್ಪ? ಹೌದು ಪುಟ್ಟ. ದೇವ್ರೆ ಬೋಟ್ ಬರ್ಲಿ, ದೇವ್ರೆ ಬೋಟ್ ಬರ್ಲಿ, ದೇವ್ರೆ ಬೋಟ್ ಬರ್ಲಿ. ಇವಾಗ್ಲಿಂದ ಕರ್ಕೊಂಡೋಗಿ, ಎಚ್ಚರಾದ್ರೆ ಅವಳನ್ನ ಕರ್ಕೊಂಡು ಹೋಗೋದಕ್ಕೆ ನಿಮ್ಗೆ ಯಾರಿಂದ ಸಾಧ್ಯ ಇಲ್ಲ. ದಾರಿಯಲ್ಲಿ ಏನಾದರೂ ಎಚ್ಚರವಾದ್ರೆ? ಎಚ್ಚರ ಆಗದೆ ಇರೋಕೆ ಹೆಸರು ಮಾತ್ರ ಕೊಟ್ಟಿದ್ದೀನಿ. ಕಣ್ಣು ಗ್ರಬ್ಬೆ ಮೇಲೆ ನಮಗೆ ಇರುತ್ತೆ. ರೆಪ್ಪೆ ಯಾವತ್ತು ತನ್ ಕಾಪಾಡುತ್ತೆ ಅನ್ನೋ ವಿಶ್ವಾಸ ಅದು. ಆದ್ರೆ ಇವತ್ತು ರೆಪ್ಪೆನೇ ಮುಳ್ಳಾಗಿ ಕಣ್ಣನ್ನ ಚುಚ್ಚಿಬಿಡುತ್ತು. ಒಂದ್ ನಿಮಿಷ, ಐ ಆಮ್ ಸಾರಿ ಪುಟ್ಟ. ದೂರ ದೂರ ಎರಡು ತೀರ ನಡುವೆ ನೆನಪು ಸರಿನಾ ನಿಧಿಯ ನಿನಗೆ ಅಸೂಯೆ ಬಂತ ಕೊನೆಗೆ. ದೂರವಿದ್ದ ವಿರಸ ಹಾಲು ಮನದಲ್ಲಿ ತಂದು ಸುರಿದೆ ಒಡೆದ ಹಾಲು ಚೆಲ್ಲೋ ಚೆಲ್ಲೆ ನಿನಗೆ ನಂಬಿಕೆಯ ಸೇತುವೆಯ ಮೇಲೆ ಸಂಶಯದ ಗುಂಡು ಮಳೆ ಕರೆದೆ ಕಳನ ನಗೆಯೇ ಒಲವೇ ನಿನಗೆ ನೆನಪು ಸರಿನಾ ವಿಧಿಯ ನಿನಗೆ ಅಸೂಯೆ ಬಂತ ಕೊನೆಗೆ.
ನಾಟಿ ಗರ್ಲ್. ಚುಮ್ಮಿ ಚುಮ್ಮಿ, ನೀನ್ ಯಾಕೆ ಇಲ್ಲಿಗೆ ಬಂದೆ? ಹೋಗ್ ಪಪ್ಪ ನೀನು. ನಾನ್ ನಿದ್ದೆ ಮಾಡ್ತಿದ್ದಾಗ ಮೋಸ ಮಾಡಿ ಮಮ್ಮಿ ಜೊತೆ ಕಳ್ಸಿದ್ಯಲ್ಲ, ಅದ್ ಸರಿನಾ ಪಪ್ಪ? ಯಾರಿಗೂ ಮೋಸ ಮಾಡ್ಬಾರ್ದು ಅಂತ ನಮ್ ಪಾಠದಲ್ಲಿದೆ. ಈಗ ನೋಡು, ನೀನ್ ಬರಕ್ ಮುಂಚೆ ನಾನ್ ಶಿಪ್ ಒಳಗ್ ಬಂದ್ಬಿಟ್ಟಿದೀನಿ. ನಾನು ನಿನ್ ಜೊತೆ ಬೆಂಗಳೂರಿಗೆ ಬರ್ತೀನಿ. ನಾನಿನ್ನ ಬೆಂಗಳೂರು ಕರ್ಕೊಂಡು ಹೋದ್ರೆ ನಿಮ್ ತಾತ ನನ್ನ ಜೈಲ್ ಕಳಿಸ್ತಾರೆ ಅಂತ ಅವತ್ತೇ ಹೇಳಿಲ್ವಾ? ನಾನು ಜೈಲಲ್ಲೇ ಇರ್ತೀನಿ ಅಂತ ಅವತ್ತೇ ಹೇಳಿರ್ಲಿಲ್ವಾ? ಸರಿ ಪುಟ್ಟ, ನೀನ್ ಬೆಂಗಳೂರು ಕರ್ಕೊಂಡು ಹೋಗ್ತೀನಿ. ನೀನ್ ಸ್ವಲ್ಪ ತಿಲ್ಲ ಕೂತಿರೋ, ನಾ ಹೋಗಿ ತಿನ್ನಕ್ಕೆಲ್ಲ ತಗೊಂಬರ್ತೀನಿ. ಎಕ್ಸ್ಕ್ಯೂಸ್ ಮೀ. ಯೆಸ್. ಈ ಹಡಗು ಮುಂದೆ ಎಲ್ಲಿ ನಿಲ್ಲುತ್ತೆ? ಸಾರಿ, ಐ ಕೋಂಟ್ ಗೆಟ್ ಯು. ಓ, ಐ ಆಮ್ ಸಾರಿ. ಕ್ಯಾನ್ ಯು ಸೇ ಅಟ್ ವಿಚ್ ಪೋರ್ಟ್ ದ ಶಿಪ್ ವಿಲ್ ಸ್ಟಾಪ್? ಶಿಪ್ ವಿಲ್ ಟಚ್ ಮಾಯಾ ಬಂದರ್ ಸರ್. ಎಲ್ಲೋದ್ರಿ ಹೇಳು, ಕೂತ್ ಜಾಗದಲ್ಲಿ ಕೂರಲ್ವಲ್ಲ. ಚುಮೈ 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 ಚೋಕ್ರಿ ಸಮುದ್ರ ಮೇ ಗಿರ್ ಗಯಿ ಥಿ, ಮಿಲಿಟರಿ ವಾಲೋನೆ ಉಸ್ಕೊ ಬಚಾಯಾ ತೋ ಸಹಿ, ಮಗರ್ ವೊ ಬೋಲ್ತಿ ಹೈ ಮೈ ಮರ್ ಜಾತಿ ಹೂಂ, ಇಸ್ಕಿ ಬಚ್ಚಿ ಮಾಲೂಮ್ ನಹೀ ಹೈ. ಚುಮೈ ನಿಲ್ಲುತ್ತೆ ಅಂತ ನನ್ನ ಮಾಯಾ ಬಂಧನದಲ್ಲಿ ಇಳಿಸಿ ನೀನ್ ಒಬ್ನೇ ಬೆಂಗಳೂರು ಹೋಗೋ ಐಡಿಯಾ ಅಲ್ಲ? ಸತ್ತೋದ್ರೆ ನಿನ್ ಪಾಪ ಬದುಕಿರ್ತಾರ, ಹಠ ಮಾಡಬಾರ್ದು. ತಾತನ ಮನೆಯಲ್ಲಿ ಮಮ್ಮಿ ಇದ್ದಾಳೆ, ಮಮ್ಮಿ ನಿನ್ನ ಚೆನ್ನಾಗಿ ನೋಡ್ಕೊತಾರ ತಾನೆ? ಸ್ವಲ್ಪ ದಿನ ಕಳೀಲಿ ಪುಟ್ಟ, ನೀನ್ ದೊಡ್ಡಾದ್ಮೇಲೆ ನನ್ನ ಜೊತೆ ಕರ್ಕೊಂಡು ಹೋಗ್ಬೋದು ಅಂತ ಜಜ್ಜಂಕಲ್ ಹೇಳಿದ್ದಾರೆ. ಅಲ್ಲಿವರೆಗೂ ನೀನು ಮಮ್ಮಿ ಜೊತೆ ಇರ್ಬೇಕು. ಇರೋಕೆ ಜಜ್ಜಂಕಲ್ ಯಾಕೆ ಹೇಳ್ಬೇಕು? ನೀನ್ ನಮ್ಮ ಪಪ್ಪ, ನಾನ್ ನಿನ್ ಜೊತೆ ಇದ್ರೆ ಜಜ್ಜಿ ಅಂಕಲ್ಗೆ ಏನ್ ಕಷ್ಟ ಹೇಳು ಪಪ್ಪ. ಜಜ್ಜಿ ಅಂಕಲ್ ನಾನೇನಾರು ಹೊಡೆದಿದ್ದೀನಾ? ನಾನು ಯಾಕೆ ನಿನ್ ಜೊತೆ ಇರಬಾರ್ದು ಅಂತಾರೆ? ಹಾಗಲ್ಲ ಪುಟ್ಟ, ಮಮ್ಮಿ ನನ್ನ ಚೆನ್ನಾಗಿ ನೋಡ್ಕೋತಾರೆ ಅಂತ ಜಜ್ಜಿ ಅಂಕಲ್ ಹಾಗೆ ಹೇಳಿದ್ದಾರೆ. ಮಮ್ಮಿ ಜೊತೆ ಇರೋಕೆ ನಿನಗೇನ್ ಕಷ್ಟ? ನಂಗೆ ನೀನ್ ಬೇಕು ಪಪ್ಪ. ಅರವಿಂದ್ ಅಂಕಲ್ನ ಪಪ್ಪ ಅಂತ ಹೇಗ್ ಕರೀಲಿ? ಹೌದು ಪಪ್ಪ, ಅವತ್ತೊಂದಿನ ಈ ನಿನ್ನ ನಿರ್ಧಾರ ಕೇಳಿದ್ಮೇಲೆ ಮೋನಿಷಾ ಜೀವನಕ್ಕೆ ಮಾತ್ರ ಅಲ್ಲ, ನಮ್ಮ ಮನೆಗೆ ಹೊಸ ಬೆಳಕು ಬರುತ್ತೆ ಅನ್ನೋ ಆಶಾಭಾವನೆ ಮೂಡ್ ಬರ್ತಾ ಇದೆ. ಮೋನಿಷಾಗೆ ಗಂಡ ಆಗೋದಕ್ಕಿಂತ ಹೆಚ್ಚಾಗಿ ಚುಮ್ಮಿಗೆ ತಂದೆ ಆಗ್ತೀನಿ ಅಂದೆಲ್ಲ ಅರವಿಂದ್. ಯು ಆರ್ ರಿಯಲಿ ಗ್ರೇಟ್. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು. ಚುಮ್ಮಿ ಡಿಯರ್, ಕ್ಯಾಡ್ಬರೀಸ್. ಆದ್ರೆ ಒಂದ್ಸಲ ನಿನ್ನ ಪಪ್ಪ ಅಂತ ಕರಿಬೇಕು, ಆಮೇಲೆ ಚಾಕ್ಲೇಟ್. ನಮ್ ಪಪ್ಪ ಬೆಂಗಳೂರಲ್ಲಿ ಇದ್ದಾರೆ, ನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಫೂಲ್ ಅಂಕಲ್, ಅಂಕಲ್ ನ ಅಂಕಲ್ ಅಂತ ಕರೀದೆ, ಯಾರಾದ್ರೂ ಪಪ್ಪ ಅಂತ ಕರೀತಾರ? ಬುದ್ಧಿನೇ ಇಲ್ಲ ನಿಮ್ಗೆ. ನನ್ ತಾತನ್ ಮನೇಲಿದ್ರೆ ಅರವಿಂದ್ ಅಂಕಲ್ನ ನನ್ ಪಪ್ಪ ಅಂತ ಕರಿಬೇಕು. ಬೆಂಗಳೂರ್ ಮನೆಯಲ್ಲಿ ನಾನ್ ನಿನ್ನ ಪಪ್ಪ ಅಂತಿದ್ದೆ, ಮಮ್ಮಿ ನಿನ್ನ ರೀ ಅಂತಿದ್ರು. ಇನ್ ಮುಂದೆ ಮಮ್ಮಿ ಅರವಿಂದ್ ಅಂಕಲ್ನ ರೀ ಅಂತಾರ ಪಪ್ಪ? ನಂಗ್ ಪ್ರೀತಿ ಬೇಕಾದ್ರೆ ನಾನ್ ಯಾರನ್ ಕೇಳಲಿ ಪಪ್ಪ? ನೀನಷ್ಟು ದೂರ ಬೆಂಗಳೂರಲ್ಲಿ ಇರ್ತೀಯ. ಫಿಯೋಕ್ರೋಮೋಸೈಟೋಮಾ ಅದೊಂದು ವಿಚಿತ್ರವಾದ ಕಾಯಿಲೆ.
ಬ್ಲಡ್ ಪಂಪಿಂಗ್ ಸಿಸ್ಟಮ್ನ ಏರ್ಪೇರ್ ಮಾಡ್ಬಿಡುತ್ತೆ. ಒಂದ್ ವಾರದಲ್ಲಿ ಆಪರೇಷನ್ ಆಗ್ಲೇಬೇಕು. ಇಲ್ದಿದ್ರೆ ಇಲ್ದಿದ್ರೆ ಏನ್ ಡಾಕ್ಟರ್? ಆಪರೇಷನ್ ಇಸ್ ಮಸ್ಟ್. ಆಪರೇಷನ್ ಆಗದೇ ಇದ್ರೆ ಮಗು ಪ್ರಾಣಕ್ಕೆ ಅಪಾಯ ಇದೆ. ಡೋಂಟ್ ವರಿ, ಆಪರೇಷನ್ ಆದ್ಮೇಲೆ ಐ ಬಿ ಪಿ ಬಿಲೋ ನಾರ್ಮಲ್ಗೆ ಇಳಿದು ಬಿಡುತ್ತೆ. ಅದನ್ನ ನಾರ್ಮಲ್ ಕಂಡೀಷನ್ ತರೋದ್ರಲ್ಲಿ ಸಕ್ಸೀಡ್ ಆಗ್ಬಿಟ್ರೆ ಚುಮ್ಮಿ ಜೀವಕ್ಕೆ ಏನೂ ಅಪಾಯ ಇಲ್ಲ. ಒಂದೇ ಒಂದ್ ಆಸ್ತಿ, ನನ್ನ ಮಗಳು ಚುಮ್ಮಿ. ಚುಮ್ಮಿಗೆ ಏನಾದ್ರೂ ಆದ್ರೆ ಡಾಕ್ಟರ್ ಭರವಸೆ ಕೊಟ್ಟಿದಾರಲ್ಲ, ಚುಮ್ಮಿಗೆ ಏನೂ ಆಗೋದಿಲ್ಲ, ಸಣ್ಣ ಆಪರೇಷನ್ ಅಷ್ಟೇ. ಡಾಕ್ಟರ್ ಪ್ಲೀಸ್ ಇಮಿಡಿಯೇಟ್ ಆಗಿ ಆಪರೇಷನ್ ಅರೇಂಜ್ ಮಾಡಿ, ನನ್ನ ಚುಮ್ಮಿನ ಉಳಿಸ್ಕೊಡಿ ಪ್ಲೀಸ್ ಡಾಕ್ಟರ್. ನೀನೇನು ಯೋಚನೆ ಮಾಡ್ಬೇಡಮ್ಮ, ನಾವೆಲ್ಲ ಇದ್ದೀವಿ. ಚುಮ್ಮಿ ಈಗಲೇ ಆಸ್ಪತ್ರೆ ಕಡ್ಮಿಟ್ ಮಾಡ್ಕೋತೀನಿ. ಚುಮ್ಮಿ ಇನ್ಮೇಲೆ ನೀನು ನನ್ನ ಜೊತೆ ಬೆಂಗಳೂರಲ್ಲೇ ಇರ್ತೀಯ. ಅಪ್ಪ ಹೌದು ಪುಟ್ಟ, ನಿನ್ನ ನನ್ನಿಂದ ದೂರ ಮಾಡೋಕ್ಕೆ ಯಾರ ಕೈಯಿಂದನ ಸಾಧ್ಯ ಇಲ್ಲ. छोटे मेम साहब के सारे फ्रेंड्स के घर ढूंढ चुके हैं, कोई पता नहीं मिली. नहीं मिली? सारा शहर ढूंढ लिया? हाँ साहब. अरविंद चुम्मी विषय ಏನಾದ್ರು ಗೊತ್ತಾಯ್ತಾ? डोंट वरी मोनिशा, ಚುಮ್ಮಿ ಎಲ್ಲಿದ್ರು ನಾನು ಹುಡುಕಿಸ್ತೀನಿ, ನೀನೇನು ವರಿ ಮಾಡ್ಕೋಬೇಡ. ಬೇರೆ ಟೈಮ್ ನಲ್ಲಿ ಆಗಿದ್ರೆ ನಾನು ವರಿ ಮಾಡ್ಕೋತಿರಲಿಲ್ಲ. ಅರವಿಂದ್ ನನ್ನ ಕಾಲೇಜನ ವಿಷಯ ಚುಮ್ಮಿ ಗೊತ್ತಿಲ್ಲ, ಎಲ್ಲಾದ್ರೂ ಆಟಾಡುವಾಗ ಅನ್ಕಾನ್ಶಿಯಸ್ ಆಗಿ. ಕೆಟ್ಟದನ್ನೆಲ್ಲ ಯಾಕೆ ಯೋಚನೆ ಮಾಡ್ತೀಯ? ಚುಮ್ಮಿಗೆ ಏನು ಆಗಿರಲ್ಲ, ಬಿ ಬ್ರೇವ್ ಮೋನಿಶಾ. ಮೊದಲೇ ಅವಳು ಹೈಪರ್ ಆಕ್ಟಿವ್ ಗರ್ಲ್, ರಜಾದಿನೂ ಮನೇಲಿರೋಲ್ಲ. ನೆನ್ನೆಯಿಂದನೂ ಅವಳು ಮನೇಲಿಲ್ಲ. ಯಾರಾದ್ರೂ ಕಾಳಜಿ ಇದೆಯಾ ಸರ್? ನಾನ್ ಕೌರಿ ಶಿಪ್ 10 ಗಂಟೆಗೆ ಮಾಯಬಂದರ್ ಪೋರ್ಟ್ ನ ರೀಚ್ ಆಗ್ತಾ ಇದೆ. ಸೋ ವಾಟ್ ಸರ್? ಆನಂದ್ ಆ ಶಿಪ್ ನಲ್ಲೇ ಮೈನ್ ಲ್ಯಾಂಡ್ ಹೊರಟಿರೋದು. ಅರವಿಂದ್ ಏನ್ ಹೇಳ್ತಿದ್ಯಾ ನೀನು? ಎಸ್, ದೇರ್ ಲೈಸ್ ದ ಪಾಯಿಂಟ್. ಒಂದ್ ವೇಳೆ ನನ್ ಗೆಸ್ಸಿಂಗ್ ನಿಜವಾಗಿದ್ರೆ ಇಷ್ಟೊತ್ತಿಗೆ ಚುಮ್ಮಿ ನಾನ್ ಕೌರಿ ಶಿಪ್ ಅಲ್ಲಿ ಇರ್ತಾಳೆ. ನಾನ್ ಕೌರಿ ಶಿಪ್ ಕೋ ವೈರ್ಲೆಸ್ ಮೆಸೇಜ್ ರವಾನಾ ಕರೋ, ಅವ್ರ ಮಾಯಬಂದರ್ ಪೋರ್ಟ್ ಮೇಲೆ ನಜರ್ ರಖೋ. ಎಸ್ ಸರ್. ನೋ, ಆನಂದ್ ಆ ರೀತಿ ಮೋಸ ಮಾಡೋರಲ್ಲ. ಅರವಿಂದ್ ಗೆಸ್ ಮಾಡ್ತಾ ಇರೋದು ಸರಿಯಾಗಿ ಇದೆ, ಈ ತರ ನಂಬಿಕೆಗಳಿಂದಲೇ ನಿನ್ ಜೀವನ ಹಾಳಾಗಿರೋದು. ಅರವಿಂದ್ ಯು ಗೋ ಅಹೆಡ್, ಒಂದ್ ವೇಳೆ ಆನಂದ್ ಚುಮ್ಮಿನ ಏನಾದ್ರೂ ಕರ್ಕೊಂಡು ಹೋಗ್ತಾ ಇದ್ರೆ ಯು ಟೇಕ್ ಲೀಗಲ್ ಆಕ್ಷನ್. ಇಟ್ಸ್ ಪ್ಯೂರ್ ಅಂಡ್ ಸಿಂಪಲ್ ಕಿಡ್ನಾಪಿಂಗ್ ಸರ್. Yes, this is non-courier receiving, over. Person by name Anand with a child, the granddaughter of Lieutenant Governor of Andamans. Check whether he is on board your ship and report. I received your message. The passenger's name is Anand. Action will be taken. Thank you. Over. Thank you.
ಸಮಾಧಾನ ಮಾಡ್ಕೊ ಮನುಷ್ಯ, ಅವ್ರ ಈ ಐಲ್ಯಾಂಡ್ ಬಿಟ್ಟು ಹೋಗಕ್ಕಾಗಲ್ಲ. ಈ ಐಲ್ಯಾಂಡ್ ಎಲ್ಲ ನಮ್ ಕಂಟ್ರೋಲ್ನಲ್ಲಿದೆ, ಪೊಲೀಸು ಮಿಲಿಟರಿ ಫೋರ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಚುಮ್ಮಿನ ಖಂಡಿತ ನಿನ್ನ ಹತ್ರ ವಾಪಸ್ ಸೇರಿಸ್ತೀನಿ. ನಾವೆಲ್ಲೂ ದೂರನೇ ಹೋಗಿಲ್ಲ ಪುಟ್ಟ, ಇಲ್ಲೇ ಅಂಡಮಾನ್ಸ್ನಲ್ಲೇ ಮಾಯಾ ಬಂದರಲ್ಲಿದ್ದೀವಿ. ನಾವು ಸಿಕ್ಕಾಕೊಂಡ್ವಿ. ಇನ್ನೊಂದು ಶಿಪ್ ಬರೋವರೆಗೂ ನಾವು ಅಂಡಮಾನ್ಸ್ ಬಿಟ್ಟು ಹೋಗೋ ಹಾಗೆ ಇಲ್ಲ. ಮತ್ತೆ ನಮ್ಮನ್ನ ಯಾಕೆ ಇಲ್ಲಿ ಇಳಿಸಿದ್ದಾರೆ? ಇದು ಖಾಲಿ ಕಂಟೈನರ್ ಅಲ್ವಾ ಪುಟ್ಟ, ಇದ್ರಲ್ಲಿ ಸಾಮಾನು ಎಲ್ಲ ತುಂಬಿಕೊಂಡು ನೆಕ್ಸ್ಟ್ ಶಿಪ್ಲಿ ತಗೊಂಡು ಹೋಗ್ತಾರೆ. ಹಾ, ಪೊಲೀಸ್ ಅವ್ರು ಇದ್ದಾರೆ ನೋಡು. ಪೊಲೀಸ್ನವರು ಅಲ್ಲೇ ನಿಂತಿದ್ದಾರೆ, ಮಮ್ಮಿನೂ ಅಲ್ಲೇ ನಿಂತಿದ್ದಾರೆ. ಶಿಪ್ ಹೋದ್ಮೇಲೆ ಯಾಕೆ ನಿಂತಿದ್ದಾರೆ? ಬ್ಯಾಡ್ ಮಮ್ಮಿ. ಪುಟ್ಟು, ಹಾಗೆಲ್ಲ ಅನ್ಬಾರ್ದು. ಮತ್ತಿನ್ನೇನು? ಅಲ್ಲಿ ನೋಡ್ ಪಪ್ಪ, ಅರವಿಂದ ಅಂಕಲು ಮಮ್ಮಿ ಮೇಲೆ ಕೈ ಹಾಕೊಂಡಿದ್ರು, ಅವ್ರು ಸುಮ್ಮನೆ ನಿಂತಿದ್ದಾರೆ. ವೆರಿ ಬ್ಯಾಡ್ ಮಮ್ಮಿ. ಚುಮ್ಮಿ, ಮಮ್ಮಿ ಬಗ್ಗೆ ಹಾಗೆಲ್ಲ ಮಾತಾಡಿದ್ರೆ ಹೊರಬಿಡ್ತೀನಿ ನೋಡು. ಇದು ಒಳ್ಳೆ ಕಟ್ ಆಯ್ತಲ್ಲ, ನನ್ ಮಮ್ಮಿನ ಬದ್ರೆ ನೀನ್ ನನ್ ಬೈತ್ಯ, ಅವ್ರ ಹತ್ರ ನಾನ್ ನಿನ್ ಬೈದ್ರೆ ಮಮ್ಮಿ ನಂಗ್ ಹೊಡಿತಾರೆ. ಪುಟ್ಟು, ನೀನ್ ನನ್ನ ಬೈದ್ರೆ ಮಮ್ಮಿ ನೀನ್ ಹೊಡಿತಾಳ? ಮತ್ತಿನ್ನೇನು? ಚುಮ್ಮಿ, ಮಮ್ಮಿ ಯಾವತ್ತಾದ್ರೂ ನಾನು ಎನ್ಸ್ಕೋತಾಳ? ಮಮ್ಮಿ ಯಾವತ್ತಾದ್ರೂ ನನ್ನ ನೆನ್ಸ್ಕೋತಾಳ? ಒಂದ್ಸಲ ಅಲ್ಲ, ತುಂಬಾ ಸಲ ನೆನ್ಸ್ಕೊಂಡೋಗೆಲ್ಲ ಬೈತಿರ್ತಾರೆ. ನಾನು ಅವ್ರ ಜೊತೆ ಸೇರಿ ತಮಾಷೆಗೇನಾದ್ರು ಬೈದ್ರೆ, ಏ ಕೋತಿ, ನಿಮ್ ಪಪ್ಪನ ಬಗ್ಗೆ ನಿಂಗೇನೆ ಗೊತ್ತು ಅಂತ ಪಟಾರಂತ ಹೊಡಿತಾರೆ. ಪಪ್ಪ, ನೀನ್ ನನ್ ಯಾವತ್ತಾದ್ರೂ ನೆನೆಸ್ಕೋತಿಯ ಪಪ್ಪ? ಇಲ್ಲ. ಹೋಗ್ ಪಪ್ಪ. ಪುಟ್ಟು, ನೀನ್ ನನ್ನಿಂದ ದೂರ ಇದ್ರ ತಾನೆ, ನೀನ್ ನೆನಪ್ ಮಾಡ್ಕೋಬೇಕು, ನೀನ್ ಯಾವಾಗ್ಲೂ ಇಲ್ಲೇ ಇರ್ತೀಯ. ಮಮ್ಮಿ, ಸಿಹಿ ನೆನಪು 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 ಸಿಹಿ ನೆನಪು ಅರಳಿದೆ ಚೆಲುವಿಂದ ಚೆಲ್ಲಿದೆ ಶ್ರೀಗಂಧ ಕೊಂಗನಸು ಸಾವಿರಾರು ಈ ಕನಸ ಕರೆಯುವವರಾರು ಕೊಂಗನಸು ಸಾವಿರಾರು ಈ ಕನಸ ಕರೆಯುವವರಾರು ನೆನಪು ನೆನಪು ಸಿಹಿ ನೆನಪು ಅರಳಿದೆ ಚೆಲುವಿಂದ ಚೆಲ್ಲಿದೆ
ಕರೆಯುವವರಾರು ಕನಸು ಸಾವಿರಾರು ಈ ಕನಸ ಕರೆಯುವವರಾರು ನೆನಪು ನೆನಪು ಸಿಹಿ ನೆನಪು ಕನಸಲ್ಲಿ ಕನಸ ಕಂಡ ನೆನಪು ಭುವಿ ಅಲ್ಲ ಭುವಿ ಮರೆತ ನೆನಪು ಕನುವಲ್ಲಿ ಕನುವು ನೆಂದ ನೆನಪು ಮನಸಲ್ಲೇ ಮನಸ್ಸು ನಿಂದ ನೆನಪು ಸುಖದ ಕೊನೆ ನಮ್ಮೀ ಮನೆ ಸುಖದ ಕೊನೆ ನಮ್ಮ ಮನೆ ದೀಪ ಬೆಳಗಿತಮ್ಮ ಈ ಮನೆಯ ಬರದ ತುಂಬ ಆನಂದ ಅರವಿಂದ ಅದರಿಂದ ಮಕರಂದ ನೆನಪು ನೆನಪು ಸಿಹಿ ನೆನಪು 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 ಸಿಹಿ ನೆನಪು ಅರಳಿದೆ ಚೆಲುವಿಂದ ಚೆಲ್ಲಿದೆ ಶ್ರೀಗಂಧ ಕನಸು ಸಾವಿರಾರು ಈ ಕನಸ ಕರೆಯುವವರಾರು ಕನಸು ಸಾವಿರಾರು ಈ ಕನಸ ಕರೆಯುವವರಾರು ನೆನಪು ನೆನಪು ಸಿಹಿ ನೆನಪು ಹೇಳ್ಬಿಟ್ಟು ಹೇಳ್ಬಿಟ್ಟು ಬಿಟ್ಟು ಬೇಗ ಹೇಳು ಹಾ ಬಿಟ್ಟಲು ಹೊರಗಡೆ ಹೋಗ್ಬಾರ್ದು ನಿನಗೆ ಏನೇ ಬೇಕಾದ್ರೂ ನಾನೆ ತಂದ್ಕೊಡ್ತೇನೆ ಇಲ್ಲರೂ ಬರ್ತೇನೆ ಎಕ್ಸ್ಕ್ಯೂಸ್ ಮಿ ಬೋಲಿ ಸರ್ ವೆನ್ ಇಸ್ ದ ನೆಕ್ಸ್ಟ್ ಬೋಲಿ ಸರ್ ಸೈಟ್ ಸೀಯಿಂಗ್ ಜಾನ ನೋ ಥ್ಯಾಂಕ್ಸ್ ನೋಡು ನನ್ನ ಫೋಟೋ ಖೂಬಸೂರತ್ ಬಚ್ಚಿ ಹೇ ಕ್ಯಾ ನಮ್ ಹೇ ಸ್ವೀಟಿ ಸ್ವೀಟಿ ಪಪ್ಪ ಪೇಪರ್ ಅಲ್ಲಿ ನನ್ನ ಫೋಟೋ ಯಾಕೆ ಬಂದಿದೆ ನೀ ಎಲ್ಲಿದೆ ಅಂತ ಹುಡುಕೊಟ್ಟವ್ರಿಗೆ ನಿಮ್ ತಾತ 2 ಲಕ್ಷ ರೂಪಾಯಿ ಕೊಡ್ತಾರಂತೆ ಈಗ ಏನ್ ಮಾಡೋದು ಪಪ್ಪ ಅಪ್ಪಣ್ಣ ನೀವು ಒಳಗೋಗು ಹ
कमिंग साहब आपका चाय चाय पूछा नहीं मैंने बोला था नो थैंक्स कैसा लगा हमारा होटल ठीक है कहाँ आई वो आटम बम आटम बम आपका बेटी वो बाथरूम में है आपको क्या चाहिए हमारा होटल में सभी खाना मिलता है आपका कर्नाटक का काराबाद केसरी बात वांगी बात बिसीबेड़ा बात सब एक बात पूछू क्या है आपका बेटी का शुभ नाम क्या है भूल गया मैं आप जरा थैंक यू जाइए यार तू पापा ताले तीन पार्टी ये मार ली सब और एक बात भूल गया अभी क्या है आप कब काली कर रहे हैं कल मैं परसों हाय स्वीटी आपका नाम क्या है एक दो तीन एक दो तीन माधुरी दीक्षित माधुरी दीक्षित अच्छा नाम है थैंक यू ಪುಟು ನಾವಿಲ್ಲಿದ್ರೆ ಡೇಂಜರ್ ತಕ್ಷಣ ಖಾಲಿ ಮಾಡಬೇಕು तुम ऊपर जाओ तुम उससे जाओ सर देखो ತಿಳ್ಕೊಂಡು ಹೆದರ್ಕೊಂಡಿದ್ದೆ ಹೌದಾ ನಡಿ ಹೋಗೋಣ
मिल गई जाके उसके बाप को ढूंढो यस सर ये कौन से स्टेशन का इंस्पेक्टर है कभी नहीं देखा इसको मुझे भी पता नहीं ಆನಂದ್ ನಾನ್ ಮನುಷ್ಯ ಬೇಡ್ಕೋತಿದ್ದೀನಿ ನೀವ್ ಚುಂಬಿನ್ ಕರ್ಕೊಂಡು ಹೋಗಿ ಎಂತ ತಪ್ಪಾಡಿದ್ದೀರಾ ಗೊತ್ತಾ ಇದ್ರ ಪರಿಣಾಮ ಏನಾಗತ್ತೆ ಅನ್ನೋದು ಅರಿವಿದ್ಯಾ ಆನಂದ್ ನಮ್ ಚುಂಬಿ ಫಿಯೋಕ್ರೋಮೋಸೈಟೋಮಾ ಅನ್ನೋ ಕಾಯಿಲೆಯಿಂದ ನರಳುತ್ತಿದ್ದಾಳೆ ಇನ್ ಎರಡು ದಿವಸದಲ್ಲಿ ಅವಳಗ್ ಆಪರೇಷನ್ ಆಗ್ದಿದ್ರೆ ಚುಮ್ಮಿ ನಮ್ ಪಾಲಕ್ ಬರೀ ನೆನಪಾಗೊಳಿತಾಳೆ ಆನಂದ್ ಪ್ಲೀಸ್ ಚುಮ್ಮಿನ್ ಕರ್ಕೊಂಡ್ ಬನ್ನಿ ಅವಳಗ್ ಆಪರೇಷನ್ ಆದ್ಮೇಲೆ ನೀವೇ ಕರ್ಕೊಂಡು ಹೋಗಿ ಆನಂದ್ ನಮ್ ಮಗನ್ ಉಳಿಸ್ಕೊತೀರಲ್ಲ ದಿಸ್ ಅಪೀಲ್ ಶುಡ್ ಅಪಿಯರ್ ಇನ್ ಆಲ್ ನ್ಯೂಸ್ ಪೇಪರ್ಸ್ ಈಚ್ ಅಂಡ್ ಎವ್ರಿ ಮೀಡಿಯಾಸ್ ಆಫ್ ಅಂಡಮಾನ್ಸ್ Okay, ma'am. You should publish and broadcast in all languages, sure. Especially in Kannada. Okay. I want this publicity to come as soon as possible. Okay, ma'am. Okay? Thank you. me
कौन है? कौन है? कौन है? बिल्ली बदमाश कहेगी। दर्शकों के लिए एक विशेष सूचना, अंडमान द्वीप समूह के लेफ्टिनेंट गवर्नर के बेटी श्रीमती मोनिशा की एक विशेष विज्ञापन। गाना बंद कर दिया, जब भी देखो वो खो गया एक हो गई बोलते ही रहते हैं टीवी वालों ने। आनंद ನಾನ್ ಮೋನಿಶಾ ಬೇಡ್ಕೋತಿದೀನಿ, ನೀವ್ ಚುಂಬಿನ್ ಕರ್ಕೊಂಡು ಹೋಗಿ ಎಂತ ತಪ್ಪಾಡಿದೀರ ಗೊತ್ತಾ? ಇದ್ರ ಪರಿಣಾಮ ಏನಾಗತ್ತೆ ಅನ್ನೋದು ಅರಿವಿದ್ಯಾ ಆನಂದ್? ना हिम्मत है, यूनिफॉर्म के साथ भाग गया साला। छे? क्या हुआ, क्यों गुस्से में हैं आप? रात घर क्यों नहीं आए? नहीं, वो गवर्नर का पोती किडनैप हो गई थी ना, उसको ढूंढना था, भाग गया साला। एक बार, सिर्फ एक बार वो बदमाश मेरे हाथों में आने दो। कल रात मैं अकेली थी ना, मेरे को लग रहा था कि हमारे घर में कोई अजीब सा कुछ। ये ऐसा ही कादर का घर है, ऐसा कुछ नहीं होगा, चिंता मत करना, ठीक है? हाँ देखो, मैं नहा के आता हूँ, तुम नाश्ता तैयार कर। जुबेदा, जरा बाथरूम का लाइट ऑन करना। हाँ। कौन?
आई एम सॉरी बहन. बेटा दरवाजा खोलो. कोई है? क्या हो गया? ಎಸ್ಕ್ಯೂಸ್ ಮೀ, ಅಡುಕ ಬಸ್ಸಿದಾರ ಈಗ? ಏನಂದ್ರಿ? ಓ, ಕರ್ನಾಟಕದವರು. ನಾನು ಕರ್ನಾಟಕದವನೇ. 5 ವರ್ಷದಿಂದ ಇಲ್ಲಿ ಹೋಟ್ಲಲ್ಲಿ ಸರ್ವರ್ ಆಗಿ ಕೆಲಸ ಮಾಡ್ಕೊಂಡಿದ್ದೀನಿ. 5 ವರ್ಷದಿಂದ ಇಲ್ಲೇ ಇದ್ದೀನಿ ಅಂತೀರಾ? ಅಡುಗೆ ಬಸ್ ಎಲ್ಲಿ ನಿಲ್ಲತ್ತೆ ಅಂತ ಗೊತ್ತಿಲ್ಲ. ನಿಮ್ಮ ಮಗನ? ಮುದ್ದಾಗಿದೆ. ಏನ್ ಪುಟ ನಿನ್ನ ಹೆಸರು? ಅಮೀರ್ ಖಾನ್. ಆಹಾ, ಲಕ್ಷಣವಾಗಿದೆ ನಿಮ್ ತರನೇ. ಏನ್ ಸೈಜು, ಏನ್ ಐಸು, ಏನ್ ನೋಸು. ಆಹಾ, ಫೇಸೋ ಫೇಸು, ಒಳ್ಳೆ ಬೇಸು, ಊರ್ಮಿಳ ಅಂತಾರ. ಹೌದು, ನಿಮ್ಮನ್ನೆಲ್ಲೋ ನೋಡ್ದಂಗ ಇದೆಯಲ್ಲ. ಸ್ವಲ್ಪ ಇಲ್ಲಿ ಬರ್ತೀರಾ? ಒಂದು ವರ್ಷದಿಂದ ನನ್ನ ಮುಖ ನಾನೇ ಕನ್ನಡಿಯಲ್ಲಿ ನೋಡ್ಕೊಂಡಿಲ್ಲ. ಪರದೆಯೊಳಗಿನ ಮುಖ ನಿನಗೆ ಹೇಗೋ ಕಾಣಿಸ್ತು ಮುಟ್ಟಾಳ. ಅಮೀರ್ ಬೇಟ, ವಾಯ್ಸ್ ಎಲ್ಲೋ ಕೇಳ್ದಂಗಿದೆಯಲ್ಲ. ಏನಂತ? ನಮ್ಮವನಿಗೂ ಕೇಳಿಲ್ಲ. ಖಾದರ್ ಅಂದರ ಹೇ? ಹಾಯ್ ಸರ್. ಸರ್, ಅವ್ರೇ ಅಂತ ನಿಮಗ್ ಗೊತ್ತಾ? ಸರ್, ಇದು ಆತ ನಾನು ಹೊಡೆದು ಹೋದಾಗ ಹಾಕೊಂಡಿದ್ದ ಯೂನಿಫಾರ್ಮ್. ಇದು ಮಗುದು ಅನ್ಸುತ್ತೆ ಸರ್. ಕಾಮ್ ಡೌನ್ ಮೋನಿಶಾ, ಚುಮ್ಮಿ ಖಂಡಿತ ಸಿಗ್ತಾಳೆ. ಖಾದರ್, ವಿ ವಿಲ್ ಡೂ ಇಟ್ ಸರ್. ಆಫ್ ಮಾಡು ಪುಟ್ಟ, ಆಫ್ ಮಾಡು ಅಂತ ಹೇಳಿಲ್ವಾ? ಆಫ್ ಮಾಡು. ಪಪ್ಪ, ಹೊಟ್ಟೆ ಹಸಿತಾ ಇದೆ. ಒಂದ್ ನಿಮಿಷ ಕೊಡ್ತೇನೆ. ಪೊಲೀಸ್, ಆಫ್ ಮಾಡು ಅಂತ ಹೇಳಿಲ್ವಾ? ಬೇಕು ಬೇಕಾ? ಬಚ್ಚಿ ಕೋ, ಮೇರೆ ಹವಾಲೆ ಕರ್ ದೋ. ಪುಟು, ಇಲ್ಲೇ ಕೂತಿರ. ದೇಖೋ, ಮೇರ ಬಾತ್ ಸುನೋ. ಚಿಕ್ಕ
ಜಾಸ್ತಿ ಆಗುತ್ತಪ್ಪ, ಪ್ಲೀಸ್ ತೆಗಿ. ಸರಿ ಪಪ್ಪ. ಪುಟ್ಟ, ಯಾಕಪ್ಪ ಅಳ್ತಿದ್ಯಾ? ಅಳ್ಬಾರ್ದು ನೋಡು, ಪಾಪ ಚೆನ್ನಾಗಿದೆ. ನಾನು ಬಂದಿದ್ರಿಂದ ತಾನೆ ನಿಂಗೆ ಇಷ್ಟೊಂದು ಕಷ್ಟ. ನಾನು ವಾಪಸ್ ಹೊಟ್ಟೋಗ್ತೀನಿ ಪಪ್ಪ, ನಾನು ವಾಪಸ್ ಹೊಟ್ಟೋಗ್ತೀನಿ. ಮೋಡದ ಬೊಂಬೆಗಳಲ್ಲಿ ನಾನು ನೀ
ನೀನು ಎಲ್ಲಿ? ಆನೆ ನೋಡು, ಜಿಂಕೆನ ನೋಡು, ಸಿಂಹ ನೋಡು, ಬೆಳ್ಳಕ್ಕಿ ನೋಡು, ನನ್ನ ನಿನ್ನ ಜೋಡಿನ ನೋಡು. ಕುದುರೆ ಗಾಡಿ ಓಡಿಸು ಡ್ಯಾಡಿ, ಬೊಂಬೆ ನೋಡಲ್ಲಿ, ಗಾಡಿಯ ಒಳಗೆ ಒಬ್ಬಳೆ ನಾನು, ಮಮ್ಮಿ ಮುಖದಲ್ಲಿ ನಿನ್ನ ಈ ನಗುವಲಿ, ನಿನ್ನ ಈ ನಗುವಲಿ, ಅವಳದೆ ಮುಖವಿದೆ. ಓ ಮಗು ನೀನದು, ಅಳದಿರು ನೀನೆಂದಿಗೂ. ಸಾಗರ ಲೋಕದಲ್ಲಿ ಬಣ್ಣದ ಬೀದಿಯಲ್ಲಿ ನಮದೆ ಮೀನು ವಿಮಾನ, ಇದರಲ್ಲಿ ಗಾನಯಾನ, ನಾಗಲೋಕಕ್ಕೆ ನೀನೀಗ ರಾಣಿ, ಬರಲಿ ನಿನ್ನ ಅಧಿಕಾರವಾಣಿ, ಆಜ್ಞೆ ಮಾಡುವ ನಾಗರಾಣಿ. ನನ್ನ ಈ ಜೀವಕ್ಕೆ ನೀ ಪ್ರೇಮದ ಕಾಣಿಕೆ. ಉಳಿದಿರೋದು ಎರಡೇ ದಿನ. ಸ್ಕ್ಯಾನಿಂಗ್ ರಿಪೋರ್ಟ್ ಪ್ರಕಾರ ಇದು ಸಿವಿಯರ್ ಬ್ಲಡ್ ಊಸಿಂಗ್ ಸ್ಟೇಜ್. ಈಗ ಮಗುವನ್ನ ಹಾಸ್ಪಿಟಲೈಸ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಾನೇನು ಮಾಡಕ್ಕಾಗಲ್ಲ. ಮಗುವನ್ನ ಉಳಿಸ್ಕೊಳ್ಳೋದು ಬಿಡೋದು ಈಗ ನಿಮ್ ಕೈನಲ್ಲಿದೆ. ಜನ್ಮ ಕೊಟ್ಟ ತಂದೆನೆ ಮಗಳ ಪ್ರಾಣಕ್ಕೆ ಶತ್ರು ಆಗ್ತಾನೆ ಅಂತ ಗೊತ್ತಿರ್ಲಿಲ್ಲ. ಅವ್ರಿಗೇನ್ ಗೊತ್ತು ಡ್ಯಾಡಿ, ಕಾಯಿಲೆ ವಿಷಯ ಗೊತ್ತಾಗಿದ್ರೆ ಅವರಾಗಿ ಚುಮ್ಮಿನ್ ತಂದು ಒಪ್ಪಿಸ್ತಿದ್ರು. ಈ ಪ್ರದೇಶದ ಲೆಫ್ಟಿನೆಂಟ್ ಗವರ್ನರ್ ಆಗಿ ನಿಮ್ ಮೊಮ್ಮಗಳನ್ನ ಪತ್ತೆ ಹಚ್ಚಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಐ ಕೆನಾಟ್ ಬಿಲೀವ್ ಇಟ್. ಅರವಿಂದ್ ಸರ್, ನನಗೆ ನನ್ನ ಮೊಮ್ಮಗಳು ಬೇಕು. ಯೂಸರ್ ಎಂಟೈರ್ ಫೋರ್ಸ್ ಎನ್ಕೌಂಟರ್ ಆದ್ರೂ ಪರವಾಗಿಲ್ಲ, ಸುಮ್ಮನೆ ಪ್ರಾಣ ಉಳಿಬೇಕು. ಅದಕ್ಕೋಸ್ಕರ ಬೇರೆ ಯಾರು ಪ್ರಾಣ ಹೋದ್ರೂ ಪರವಾಗಿಲ್ಲ. ಸರ್, ನನಗೆ ಇಷ್ಟು ಪರ್ಮಿಷನ್ ಇದ್ರೆ ಸಾಕು, ಚುಮ್ಮಿ ನಮ್ಗೆ ಸಿಕ್ಕಿದ್ಲು ಅಂತಾನೆ ತಿಳ್ಕೊಡಿ. ಅರವಿಂದ್, ಅರವಿಂದ್, ಬೇರೆ ಯಾರು ಪ್ರಾಣನೂ ಹೋಗ್ಬಾರ್ದು, ನಂಗೆ ಇಬ್ರು ಪ್ರಾಣನು ಮುಖ್ಯ. ಮುನಿ, ನನ್ ಗುರಿ ಚುಮ್ಮಿ ಪ್ರಾಣ ಉಳಿಸೋದು. ಅದಕ್ಕೋಸ್ಕರ ಚುಮ್ಮಿ ತಂದೆ ಪ್ರಾಣ ಕಳ್ಕೋಬೇಕಾ? ಮನುಷ್ಯಾ, ಒಂದೊಂದ್ಸಲ ಒಂದನ್ ಪಡಿಬೇಕಾದ್ರೆ ಇನ್ನೊಂದನ್ ಕಳ್ಕೋಬೇಕಾಗತ್ತೆ. ಆ ಮಾತು ಸಂಬಂಧಗಳಿಗೆ ಅನ್ವಯಿಸಲ್ಲ. ನಾಳೆ ದಿನ ಪಪ್ಪ ಇಲ್ಲಿ ಅಂತ ಚುಮ್ಮಿ ಕೇಳಿದ್ರೆ ನಿಮ್ ಪಪ್ಪನ್ ಕೊಂದು ನಿನ್ನ ಉಳಿಸ್ಕೊಂಡ್ವಿ ಅಂತ ಹೇಳ. ಮನುಷ್ಯಾ, ಈ ಮನೆಯ ರಕ್ಷಣೆ ನನ್ನ ಕರ್ತವ್ಯ. ನಂಗೇನು ಒಂಥರ ಆಗ್ತಿದೆ ಪಪ್ಪ, ಇಲ್ಲೆಲ್ಲ ನೋವಾಗ್ತಿದೆ ಪಪ್ಪ. ಅದೇನಿಲ್ಲ ಪುಟ್ಟು, ಬೆಳಿಗ್ಗೆಯಿಂದ ಏನು ತಿಂದಿಲ್ವಲ್ಲ, ನಿನಗೆ ಹೊಟ್ಟೆ ಹಸ್ತಿರ್ಬೇಕು. ಹಸ್ವಲ್ಲ ಪಪ್ಪ, ನೋವಾಗ್ತಿದೆ. ಅದು ಮೂರು ದಿವಸದಿಂದ ಸುತ್ತಾ ಇದೀವಲ್ಲ, ಅದಕ್ಕೆ ಹಂಗಾಗ್ತಿದೆ. ನಾನು ಹೋಗಿ ತಿನ್ನಕ್ಕೇನು ತಗೊಂಬರ್ತೀನಿ. ನಂಗೇನು ಬೇಡ, ನನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ ಪಪ್ಪ. ಕರ್ಕೊಂಡು ಹೋಗ್ತೀನಪ್ಪ, ಮೊದಲು ಊಟ ಮಾಡಿಬಿಡು, ಆಮೇಲೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ನೀ ಇಲ್ಲೇ ಇರು, ಎಲ್ಲೂ ಹೋಗ್ಬಾರ್ದು. ಆಟಾಡ್ತಾರೆ. ಪಪ್ಪ ಬೇಗ ಬ.
ಬಂದ್ಬಿಡು. ಸರಿ ಪುಟ್ಟು. ಹಾಂ ಸಾಬ್. ಎಷ್ಟಾಯ್ತು? ಕ್ಯಾ ಅಚ್ಛಾ ಕಿತ್ತ ಹೂವ ಬಾವನ್ ರೂಪಾಯಿ ಪಚಹತ್ತರ ಪೈಸಾ. ಹೌ ಮಚ್? ಬಾವನ್ ರೂಪಾಯಿ ಇತ್ನಾ ದಿಜೆ. ಆನಂದ್, ನಮ್ಮ ಚುಮ್ಮಿ ಫಿಯೋಕ್ರೋಮಾ ಸೈಟೋಮಾ ಎಂಬ ಭೀಕರ ಕಾಯಿಲೆಯಿಂದ ನರಳುತ್ತಿದ್ದಾಳೆ. ಇನ್ನೆರಡು ದಿನಗಳಲ್ಲಿ ಆಪರೇಷನ್ ನಡೆಯದಿದ್ದರೆ ಚುಮ್ಮಿ ನಮ್ಮ ಪಾಲಿಗೆ ಉಳಿಯುವುದಿಲ್ಲ. ಅವಳು ಗುಣವಾದ ಮೇಲೆ ನೀವೇ ಅವಳನ್ನು ಕರೆದುಕೊಂಡು ಹೋಗಿ ಚುಮ್ಮಿಯನ್ನು ಉಳಿಸಿಕೊಳ್ಳುತ್ತೀರಲ್ಲ.
ಮಾಡ್ತಾ ಇದೀರಾ ನೀವು? ಮಗು ಉಳ್ಸಕ್ ಬಂದವ್ರ ಮೇಲೆ ಕೈ ಮಾಡ್ತಾ ಇದ್ದೀರಾ? ಹೌದು ಹೌದು, ನಿನ್ ದೃಷ್ಟಿಲಿ ಮಗುಗೆ ಹಿಂಸೆ ಕೊಡೋರು ಜೀವ ಉಳ್ಸೋರು ಅಲ್ಲ. ಸುಳ್ಳು, ಅವ್ರು ನಮ್ ಡ್ಯಾಡಿ ಕಳಿಸಿರೋ ಕಮಾಂಡೋಗಳು. ನೋಡು, ಈಗಲೆಲ್ಲ ಚರ್ಚೆ ಮಾಡಕ್ ಸಮಯ ಅಲ್ಲ, ದಾರಿ ಬಿಡು. ಆನಂದ್, ಮೊದ್ಲು ಚುಮ್ಮಿನ್ ತಂದೊಪ್ಸಿ, ಆಮೇಲೆ ಎಲ್ಲಿ ಬೇಕಾದ್ರೂ ಹೋಗಿ. ನೋಡಿ, ಅವಳು ಕೂಡ್ಲೆ ಆಪರೇಷನ್ ಆಗ್ಬೇಕಾಗಿದೆ. ಅದಕ್ಕೆ ಈಗ ನಾನು ತರಿಬೇಡ. ಚುಮ್ಮಿ ಸಮುದ್ರದ ಮಧ್ಯೆ ಬೋಟ ಒಂಟಿಯಾಗಿದ್ದಾಳೆ, ಅವಳನ್ನ ಕಾಪಾಡಬೇಕು. ನಾ ನಾನ್ ನಿಮ್ ನಂಬಲ್ಲ. ನನ್ ಮೇಲಿನ ಹಟ್ಟಕ್ಕೆ ಸೇಡ್ಗೆ ಮಗನ್ ಬಲಿ ಕೊಡ್ತಿದ್ದೀರಾ? ನೋಡಿ, ಬೇಕಾದ್ರೆ ಆಪರೇಷನ್ ಆದ್ಮೇಲೆ ನೀವೇ ಕರ್ಕೊಂಡು ಹೋಗಿ, ಆದ್ರೆ ಇವಾಗ ಮಾತ್ರ ನನ್ ಮಗು ನನ್ ವಾಪಸ್ ಕೊಡಿ. ಇವಾಗ ಮಗು ಯಾರ ಜೊತೆ ಇರ್ಬೇಕನ್ನೋದು ಮುಖ್ಯ ಅಲ್ಲ, ಅವಳು ಜೀವ ಉಳಿಸೋದು ಮುಖ್ಯ. ಇಲ್ಲ, ನನಗ್ ಗೊತ್ತಿದೆ ನಿಮಗ್ ಬೇಕಾಗಿರೋದು ಮಗು ಸಾವು, ಅವಳು ಸತ್ತಾಗ್ಲೇ ನಿಮಗ್ ಸಮಾಧಾನ. ನೀನು ಒಬ್ಳು ತಾಯಿನ, ತನ್ ಮಗು ಸಾವನ್ನ ಕಲ್ಪನೆ ಮಾಡ್ಕೊಳ್ಳೋ ಒಬ್ಳು ತಾಯಿಯಾಗಿರಕ್ ಸಾಧ್ಯನೇ ಇಲ್ಲ. ಎಂತ ದೊಡ್ಡ ಮಾತಾಡಿದೆ, ಇದೇ ಇದೇ ದುಡುಕು ಸಂಶಯದಿಂದ ತಾನೇ ನಮ್ ಪುಟ್ಟು ಗೋಡೆಗೆ ಬೆಂಕಿ ಇಟ್ಟಿತು, ಎಳೆ ಜೀವಕ್ಕೆ ತಂದೆ ಪ್ರೀತಿ ಸಿಗ್ದರಾಗಿ ಮಾಡಿತ್ತು. ಇದನ್ನ ಏನ್ ಸಾಧಿಸ್ದೆ? ಎರಡು ಮನಸ್ಸುಗಳಿಗೆ ನೋವು ಕೊಟ್ಟು ಸಂತೋಷ ಪಟ್ಟ್ಯಾ? ನಾನು ನಾನು ಸೇಡು ಹಣ ತೀರಿಸ್ಕೊತಿದ್ದೀನಿ ಅಲ್ಲ. ಈಗ್ಲಾದ್ರೂ ಗೊತ್ತಾಯ್ತಾ ಚುಮ್ಮಿ ಎಲ್ಲಿ? ಬೇಡ ಮರಿ, ಮಮ್ಮಿ ಹತ್ರ ಹೋಗೋಣ ಬಾ. ಸರ್, ಮಗು ಸಿಕ್ತು ಸರ್. ಥ್ಯಾಂಕ್ ಯು ಕಾದರ್. ಬನ್ನಿ ಸರ್, ಹಾಸ್ಪಿಟ್ಲ್ಗೆ ಹೋಗೋಣ. ಹಾ, ಮಗುನ ಹಾಸ್ಪಿಟ್ಲ್ಗೆ ನಾನು ಕರ್ಕೊಂಡು ಹೋಗ್ತೀನಿ, ನೀವು ಆನಂದನ್ ಸರ್ಚ್ ಮಾಡಿ. ಸರ್, ಕಾದರ್ ಡು ಆಸ್ ಐ ಸೇ. ಎಸ್ ಸರ್. ಉಸ್ತಾರ ಜಾ ಜಲ್ದಿ. ಅಂಕಲ್ ಅಂಕಲ್, ನಮ್ ಪಪ್ಪ ಬೇಕು ಅಂಕಲ್. ನಮ್ ಪಪ್ಪ ಎಲ್ಲಿ ಅಂಕಲ್? ಪಪ್ಪನ ಇದು ತೋರಿಸ್ತೀನಿ. ಯಾಕಂಕಲ್ ನನ್ನ ಕೂಡ್ಸಿದೀರಾ ಹೇಳಿ ಅಂಕಲ್. ನನ್ನ ಪಪ್ಪ ತಕ್ಕ ಕರ್ಕೊಂಡೋಗಿ ಅಂಕಲ್, ಪ್ಲೀಸ್ ಅಂಕಲ್, ಪ್ಲೀಸ್. ಹಾ,
ಎಷ್ಟು ಮುಖ್ಯನೋ ಆನಂದ್ ಕೂಡ ಅಷ್ಟೇ ಮುಖ್ಯ. ಚುಮ್ಮಿ 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 ಹೆದರ್ಕೋಬೇಡ ಹೇಳು ಚುಮ್ಮಿ 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 ಉಳ್ಳ ನೀನ್ ಶೂಟ್ ಮಾಡ್ಬಿಟ್ಟೆ ಹೆದರ್ಕೋಬೇಡ ಹೇಳು ಚುಮ್ಮಿ 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 ನನಗೆ ಗೊತ್ತಾಗಿಲ್ಲ ಮಗಳೆ ನನಗೆ ಗೊತ್ತಾಗಿಲ್ಲ ಚುಮ್ಮಿ ಕಣ್ತರಿ ಪುಟ ನನ್ ಬಿಟ್ಟು ಹೋಗ್ಬೇಡ ಪುಟ ಮನುಷ್ಯ ಮನುಷ್ಯ ಏನು ಆಗಿಲ್ಲ ಮನುಷ್ಯ ಮುಳ್ಳಹಂದಿ ನೋಡಿ ಹೆದರ್ಕೊಂಡಿದ್ದಾಳೆ ಅಷ್ಟೇ ಕಮಾನ್ ಲೆಟ್ಸ್ ಟೇಕ್ ಅಪ್ ಟು ದಿ ಹಾಸ್ಪಿಟಲ್ ಅರವಿಂದ್ ಮನೆ ಹೋದ್ನ ಅವ್ ನಿನ್ನೆಯಿಂದ ಹಾಸ್ಪಿಟಲ್ ಬಿಟ್ಟು ಹೋಗೇ ಇಲ್ಲ ಡಾಕ್ಟರ್ ಚುಮ್ಮಿ ಮಾತಾಡ್ತಿದ್ದಾಳ ಚುಮ್ಮಿ ಈಗ ಸಂಪೂರ್ಣವಾಗಿ ಗುಣವಾಗಿದ್ದಾಳೆ 24 ಅವರ್ಸ್ ಅಬ್ಸರ್ವೇಷನ್ ಪೀರಿಯಡ್ ಮುಗಿತಲ್ಲ ನೀವೀಗ ಅವಳ ಜೊತೆ ಮಾತಾಡಬಹುದು Doctor, but Chummi... Don't worry, she will be all right. Rukha. Nodi, nan mugana nodbeku. Kya kya? Mera beti ko dekhna hai. Governor sahab aane ke baad. Papa, mummy, Ped uncle, nan chai steady, please. Papa, papa. Chummi. Please uncle, Ped uncle, please uncle. ಏನ್ ಮಾಡ್ತಿದ್ದೀರಾ ನೀವು ಬಿಡಿ ಬಂದಿದ್ದು ಈ ಅಂಕಲ್ ನನ್ ಕಾಪಾಡೋಕ್ ಬಂದ ಇನ್ಸ್ಪೆಕ್ಟರ್ ನ ಇವರೇ ಸಾಯ್ಸಿದ್ ಮಮ್ಮಿ ಎಂತ ನೀಚ್ ಕೆಲಸ ಮಾಡಕ್ ಹೊರಟಿದ್ದೆ ಅರ್ವಿಂದ್ ಮಗು ಏನ್ ಮಾಡ್ತು ನಿನಗೆ ಈ ಅಂಕಲ್ ನನ್ನ ಸಾಯ್ಸಕ್ ಬಂದಿದ್ರು ಪಪ್ಪ ಅರವಿಂದ್ ಎಲ್ಲ ನಿನ್ನಿಂದಾನೆ ಏನ್ ಹೇಳ್ತಾ ಇದೀನಿ ನೀನು ಹೌದು ಮೋನಿಷಾ ನನ್ನವಳು ನನಗ್ ಸೇರ್ಬೇಕಾದವಳು ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಿರ್ಬೇಕಾದ್ರೆ ಒಂದಿನ ಮೋನಿಷಾ ನನಗೆ ಅವಮಾನ ಮಾಡುವಂತ ಮಾತಾಡಿದ್ಲು ಆಗ ನಿಂತ್ಲೂ ಅವಳನ್ನ ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತಿದ್ದ ನಾನು ಬೆನ್ನ ಮೇಲೆ ಸುಟ್ಟ ಬರೆ ಹಾಕಿಸ್ಕೊಂಡೆ ಬೆನ್ನ ಮೇಲಿನ ಸುಟ್ಟ ಬರೆ ಹಾಗೇ ಉಳಿತು ಮೋನಿಷಾನ ಪಡೀಬೇಕನ್ನೋ ಹಠಾನು
ಬಲಿತಾನೇ ಬಂತು. ಅಂತಸ್ತನ್ ಬೆಳೆಸ್ಕೊಂಡು ಇವಳನ್ನ ಪಡಿಲೇಬೇಕು ಅಂತ ಕಷ್ಟಪಟ್ಟ ಐ ಪಿ ಎಸ್ ಮುಗಿಸ್ದೆ. ಅಷ್ಟೊತ್ತಿಗೆ ನೀನ್ ಇವಳ ಗಂಡನಾಗಿದ್ದೆ, ಮೋನಿಷಾ ಚುಮ್ಮಿಗ್ ತಾಯಿಯಾಗಿದ್ಲು. ನಿಮ್ಮೊಂದಿಗೆ ಅನ್ಯೋನ್ಯವಾಗಿದ್ದ ನಾನು ಸಿಕ್ಕಿದ ಅವಕಾಶನ ಸರಿಯಾಗಿ ಉಪಯೋಗಿಸ್ಕೊಂಡೆ, ನಿಮ್ಮಿಬ್ಬರನ್ನ ಬೇರೆ ಮಾಡಿದೆ. ಮೋನಿಷಾಗೋಸ್ಕರ ನಾನು ಚುಮ್ಮಿಗೆ ತಂದೆಯಾಗೋಕ್ಕೂ ಸಿದ್ಧವಾಗಿದ್ದೆ. ಮೋನಿಷಾ ಮನಸ್ಸನ್ನ ಒಲಿಸ್ಕೊಳ್ಳೋ ಪ್ರಯತ್ನದಲ್ಲಿದ್ದಾಗ ಅದಕ್ಕೆ ಯೂರೋಪ್ಗೇನೂ ಸಿಕ್ತು. ಇವಳಿಗಾಗಿ ಕೊಲೆಗಾರನೂ ಆದೆ. ಮೋನಿಷಾಗೋಸ್ಕರ ನನ್ನ ಇಡೀ ಜೀವನನೇ ವ್ಯರ್ಥ ಮಾಡಿಕೊಂಡೆ. ಇಷ್ಟೆಲ್ಲ ಆದ್ಮೇಲೆ ನಾನು ಬದುಕಿರೋದಕ್ಕಿಂತ ಸಾಯೋದೆ ಮೇಲೆ. ಅರವಿಂದ್, ಡೋಂಟ್ ಟಚ್ ಮೀ. ಆದ್ರೆ ಸಾಯೋಕ್ ಮುಂಚೆ ಒಂದಿನ ಆದ್ರೂ ಸರಿ ಮೋನಿಷಾ ಜೊತೆಗೆ ಸಂಸಾರ ಮಾಡೇ ನಾನು ಸಾಯೋದು. ಅರವಿಂದ್, ಡೋಂಟ್ ಕಮ್ ನಿಯರ್ ಮೀ. ಯಾರಿಂದಲೂ ತಪ್ಪಿಸೋಕ್ ಸಾಧ್ಯ ಇಲ್ಲ. ಸ್ಟಾಪ್ ಇಟ್. ಹೋಗೋದು ಗೊತ್ತಾದ್ರೆ ನನ್ನ ಜೊತೆ ಬರ್ತೀನಿ ಅಂತ ಹಠ ಮಾಡ್ತಾಳೆ, ಅದರಿಂದ ನಿಮಗೆಲ್ಲ ತೊಂದರೆ. ಬೇಡ, ನಾ ಹೋಗ್ತೇನೆ. ಆನಂದ್, ಒಂದು ವೇಳೆ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹಠ ಹಿಡಿದ್ರೆ ಆನಂದ್, ನಾನೊಬ್ಬ ಮಗಳ ತಂದೆ ಆಗಿದ್ಕೊಂಡು ಅವತ್ತು ನೀನ್ ನಿನ್ನ ಮಗಳನ್ನ ಮರ್ತು ಬಿಡು ಅಂತ ಬಹಳ ಸುಲಭವಾಗಿ ಹೇಳ್ಬಿಟ್ಟೆ. ಐ'ಮ್ ಸಾರಿ. ಚಚ, ನಿಮ್ ಬಾಯಲ್ಲಿ ಕ್ಷಮೆ ಮಾತು ಬರಬಾರ್ದು. ಪಾಪುಟ, ಐ ಲವ್ ಯು ಪುಟ್ಟಾ.